ನಮಸ್ತೆ ಎಲ್ಲರಿಗೂ, ಹ್ಯಾಪಿ ಸಂಡೇ. ಬನ್ನಿ, ವೀಕ್ಲಿ ರೀಡಿಂಗ್ ನೋಡೋಣ. ಇಲ್ಲಿ ಮೂರು ಸ್ಟೋನ್ ಇದೆ. ಇದು ಮೊದಲನೇದು, ಇದು ಎರಡನೇದು, ಇದು ಮೂರನೇದು. ಯಾವ್ದು ಆಯ್ಕೆ ಮಾಡಿ, ನೀವು ಶುರು ಮಾಡೋಣ. ನೀವು ವೀಕ್ಲಿ ರೀಡಿಂಗ್ ನೋಡೋಣ, ಏನಾಗುತ್ತೆ, ಏನು ಗೈಡೆನ್ಸ್ ಇದೆ ಅಂತ. ಓಕೆ, ನಿಮ್ಮ ಜೀವನದಲ್ಲಿ ಬೇರೆಯವ್ರಿಗೆ ನಿಮ್ಮಿಂದ ಏನೋ ಟೀಚರ್ ಕೆಲಸ ಮಾಡ್ತಾ ಇರಬಹುದು. ನೀವು ಈ ವಾರ ಬಹಳಷ್ಟು ಜನಕ್ಕೆ ನಿಮ್ಮಿಂದ ಏನಾದರೂ ತಿಳಿಸ್ಕೊಡುವಂಥ ಪ್ರಯತ್ನ ಪಡ್ತೀರಾ. ಜೊತೆಗೆ ನಿಮ್ಮ ಶತ್ರುಗಳು ನಿಮ್ಮಿಂದ ದೂರ ಆಗೋದ್ರ ಬಗ್ಗೆ ಕೂಡ ಯೋಚನೆ ಮಾಡ್ತಿದ್ದಾರೆ. ನಿಮ್ಮ ಬಗ್ಗೆ ಸ್ವಲ್ಪ ಕೇರ್ಫುಲ್ ಆಗಿ ಇರಬೇಕು ಅನ್ನೋದು ಅವರ ಸದ್ಯದ ಆಲೋಚನೆ ಇದೆ. ಸೊ ಪರಶುರಾಮ ಬಂದಿದ್ದಾರೆ. ಜೊತೆಗೆ ತುಂಬ ಸೆಕ್ಯೂರ್ ಫೀಲ್ ಮಾಡ್ತೀರಾ. ಜೊತೆಗೆ ಒಂದು ಕೆಲವು ಸತ್ಯಗಳು ನಿಮಗೆ ತಿಳಿಯೋದ್ರಲ್ಲಿ ಇದೆ. ಮದುವೆ ವಿಚಾರವಾಗಿ ಮಾತುಕತೆ ನಡೆಯುವಂಥ ಸಾಧ್ಯತೆ ಇದೆ. ಶ್ರೀರಾಮ ಇದ್ದಾರೆ. ಶ್ರೀರಾಮನಂಥವರು ನಿಮಗೆ ವಧು ಅಥವಾ ವರ ಆಗಿ ಬರಬಹುದು ಅನ್ನೋ ಸಾಧ್ಯತೆ ಕೂಡ ಇದೆ. ಜೊತೆಗೆ ಒಂದು ಕಷ್ಟದ ದಿನಗಳು ಅಥವಾ ಪರಿಸ್ಥಿತಿ ಇರಬಹುದು, ಅಥವಾ ಏನೋ ಒಂದು ಸಹಿಸ್ತಾ ಇದ್ರಿ ಅಂದರೆ ಅದು ಒಂದು ಎಂಡ್ ಆಗುವಂಥ ಸಾಧ್ಯತೆ ಇದೆ. ಯಮಧರ್ಮರಾಯ ಬಂದಿದ್ದಾರೆ. ಸೊ ನಿಮ್ಮ ಜೀವನದಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ನ ಕಳೀತಾರೆ ಅವರು. ಹೊಸ ನೀವು ಮತ್ತು ನಿಮ್ಮ ಹಸ್ಬೆಂಡ್ ಅಷ್ಟೇ ಇರೋ ಹಾಗೆ ನೋಡ್ಕೊಳ್ತಾರೆ ಅಂತ ಅನಿಸುತ್ತೆ. ಜೊತೆಗೆ ಬಹಳಷ್ಟು ಜನಕ್ಕೆ ಗಂಟಲಿಗೆ ಸ್ವಲ್ಪ ನೋವಾಗ್ಬೋದು, ಗಂಟಲಲ್ಲಿ ಸ್ವಲ್ಪ ಸಮಸ್ಯೆ ಆಗ್ಬೋದು, ಕೇರ್ಫುಲ್ ಆಗಿ ಇರಿ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಹಾರ್ಟ್ ಚಕ್ರ ಏಲಾಗ್ತಾ ಇದೆ. ಜೊತೆಗೆ ಏನೇ ಬಂದರೂ ನೀವು ಎಂಥದೇ ಸಮಸ್ಯೆ ಆಗಿರಲಿ ಅಥವಾ ಪರಿಸ್ಥಿತಿ ಆಗಿರಲಿ ಅಥವಾ ಕನ್ಫ್ಯೂಷನಿಂದ ಹೊರಗೆ ಬಂದು ನಿಜವಾದ ಪ್ರೀತಿನ ಅರ್ಥ ಮಾಡಿಕೊಳ್ಳುವಂಥ ಪರಿಸ್ಥಿತಿಗೆ ಅಥವಾ ಮನಸ್ಥಿತಿಗೆ ನೀವು ಬರ್ತೀರಾ ಅಂತ ಹೇಳ್ತಾ ಇದೆ. ಜೊತೆಗೆ ಚೈತನ್ಯ ಮಹಾಪ್ರಭು ಮತ್ತು ನಿತ್ಯಾನಂದ ಮಹಾಪ್ರಭು ಇದ್ದಾರೆ. ಸೊ ದೇವರಿಗೆ ಸಂಬಂಧಪಟ್ಟಂಗೆ ಗಾನಾಮೃತ ಹೇಳೋದು, ಭಜನೆಗಳನ್ನ ಮಾಡೋದು, ಅಥವಾ ನಿಮ್ಮ ಜೀವನದಲ್ಲಿ ತುಂಬ ಬೇರೆದೇ ರೀತಿಯಲ್ಲಿ ದೇವರ ನಾಮಸ್ಮರಣೆ ಅಥವಾ ಆಚಾರ ವಿಚಾರ ಎಲ್ಲವನ್ನು ಮಾಡುತ್ತಾ ಇರುವಂಥದ್ದನ್ನು ಮುಂದುವರಿಸ್ತೀರಾ. ಅಥವಾ ದೇವರ ಬಗ್ಗೆ ಹಾಡು ಬರೆಯೋದಾಗಿರಲಿ, ಸಂಗೀತ ಕಂಪೋಸ್ ಮಾಡೋದಾಗಿರಲಿ, ಅಥವಾ ಹೆಚ್ಚಿನ ರೀತಿಯಲ್ಲಿ ಇಲ್ಲಿ ಭಗವಂತನ ನಾಮಸ್ಮರಣೆ ಮಾಡ್ತೀರಾ, ಅಥವಾ ಹೆಚ್ಚು ಸ್ಪಿರಿಚುವಲ್ ಆಗಿ ಈ ವೀಕ್ ಹೋಗುವಂಥ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದೆ. ಥ್ಯಾಂಕ್ ಯು ಏಂಜಲ್ಸ್. ಸೊ ಬನ್ನಿ, ಏನಾಗ್ಬೋದು ಈ ವಾರ. ಓಕೆ, ಥ್ಯಾಂಕ್ ಯು. ಮೊದಲನೇದಾಗಿ ತುಂಬ ಸರ್ಪ್ರೈಸ್ ಆಗಿ ಇರ್ತೀರಾ. ಸೀ ಆಫ್ ಸೋರ್ಟ್ಸ್. ಓಕೆ, ಸಾರಿ, ಈ ವಾರ ನೀವು ತಾಳ್ಮೆಯಲ್ಲಿ ಇರಬೇಕಾಗಿರೋದು ತುಂಬ ಮುಖ್ಯ ಆಗಿದೆ. ತುಂಬ ತಾಳ್ಮೆ ಬೇಕು. ಕೋಪದ ಕೈಗೆ ಬುದ್ಧಿನ ಕೊಡಬಾರ್ದು. ಸೊ ಪರಶುರಾಮ ಅವ್ರು ಬಂದಿರೋದ್ರಿಂದ ಅವರು ಕೂಡ ಕೋಪಕ್ಕೆ ಸ್ವಲ್ಪ ಹೆಸರುವಾಸಿ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗದಿರೋ ಹಾಗೆ ನೋಡ್ಕೊಳ್ಳಿ. ಮನಸ್ಸಿಗೆ ತುಂಬ ನೋವಾಗಬಹುದು. ಮೇ ಬಿ ಡೈವರ್ಸ್ ಕೇಸ್ ಇದ್ರೆ ಅದು ನೀವು ಅಂದ್ಕೊಂಡಂಗೆ ಆಗದಿರಾ ಇರಬಹುದು, ಪೋಸ್ಟ್ಪೋನ್ ಆಗಬಹುದು, ಅಥವಾ ನೀವು ಅಂದ್ಕೊಂಡಿರೋಂಥ ರಿಸಲ್ಟ್ ಸಿಗ್ತೀರಾ ಇರಬಹುದು, ಅಥವಾ ಮನಸ್ಸಿಗೆ ಬೇಜಾರಾಗ್ಬೋದು, ಅಥವಾ ಥರ್ಡ್ ಪಾರ್ಟಿ ಸಿಚುವೇಶನ್ ನಿಮ್ಮ ಜೀವನಕ್ಕೆ ಬರ್ಬೋದು. ಒಟ್ಟಿನಲ್ಲಿ ತುಂಬ ಬೇಸರ ಆಗಲಿ ಅಥವಾ ನೋವಾಗಲಿ ಮಾಡುವಂಥ ಸಾಧ್ಯತೆ ಇದೆ. ಸೊ ಆಗಲೇ ಹೇಳ್ದಂಗೆ ಸ್ವಲ್ಪ ತಾಳ್ಮೆಯಿಂದ ಇರಿ. ಈ ಪರಿಸ್ಥಿತಿ, ಏನು ಕಠಿಣ ಪರಿಸ್ಥಿತಿ ಈ ವಾರ ನಿಮಗೆ ಬರುತ್ತೆ ಅದೆಲ್ಲವೂ ಕೂಡ ಮುಗಿಯುತ್ತೆ. ಎಲ್ಲ ಸಮಸ್ಯೆಗಳು ಅಂತ್ಯ ಆಗುತ್ತೆ. ಒಂದು ನ್ಯೂ ಬಿಗಿನಿಂಗ್ ಶುರು ಆಗುತ್ತೆ. ಆಗಲೇ ಯಮಧರ್ಮರಾಯ ಬಂದಿದ್ದಕ್ಕೂ ಇಲ್ಲಿ ಬಂದಿದ್ದಕ್ಕೂ ಸೊ ಒಂದು ಕಷ್ಟದ ದಿನಗಳು ಮುಗ್ದು ಒಳ್ಳೆ ದಿನಗಳು ಖಂಡಿತ ಬರುತ್ತೆ. ಬಟ್ ನೀವಿಲ್ಲಿ ಮಾಡಬೇಕಾಗಿರೋದು ಸ್ವಲ್ಪ ಕಾಯಬೇಕು. ಸೆವೆನ್ ಆಫ್ ಪೆಂಟಕಲ್ ಅನ್ಸೆ ಅಂದರೆ
ಕೆಲಸದ ವಿಚಾರವಾಗೂ ದುಡ್ಡಿನ ವಿಚಾರವಾಗೂ ಅಥವಾ ಪ್ರೀತಿ ವಿಚಾರವಾಗೂ ಡೈವರ್ಸ್ ವಿಚಾರವಾಗೂ ಅಥವಾ ಎಲ್ಲಾದರೂ ಹೋಗೋದಿದ್ರೆ ಅಥವಾ ಯಾರಿಗಾದರೂ ಏನಾದರೂ ಹೇಳೋದಿದ್ರೆ ಎಲ್ಲನೂ ಕೂಡ ಪೋಸ್ಟ್ಪೋನ್ ಮಾಡಿ. ನಾಟ್ ಈ ವೀಕ್ ನಿಮಗಾಗಿ ಇಲ್ಲ, ನಿಮಗಾಗಿ ಅಲ್ಲ ಈ ವೀಕ್, ಮತ್ತು ಯಾರಿಗೆ ನಮಗಾಗಿ ಅಲ್ಲ ಅಂದರೆ ನಿಮ್ಮ ತಾಳ್ಮೆಗಾಗಿ, ನಿಮ್ಮ ಸಹನೆಗಾಗಿ ಈ ವಾರ ಇದೆ. ಈ ವಾರ ನೀವು ಎಷ್ಟು ತಾಳ್ಮೆಯಿಂದ ಇರ್ತೀರೋ, ಎಷ್ಟು ಸಹನೆಯಿಂದ ಇರ್ತೀರೋ ಅಷ್ಟು ತುಂಬ ಮುಖ್ಯ. ಜೊತೆಗೆ ನಿಮಗೆ ಮೋಸ ಮಾಡೋರಿಗೆ ರಿಲೇಶನ್ಶಿಪ್ಪಲ್ಲಿ ಮೋಸ ಹೋಗುವಂಥ ಸಾಧ್ಯತೆ ಇದೆ, ಒಂದು ಕಟು ಸತ್ಯ ತಿಳಿಯೋದ್ರಲ್ಲಿ ಇದೆ. ಸೊ ಇದು ಎರಡು ಕಾರ್ಡ್ ಹೇಳ್ತಾ ಇರೋದು ಇದನ್ನೇ, ಒಂದು ಕಟು ಸತ್ಯ ನೀವು ತಿಳ್ಕೊಳ್ತೀರ. ಒಂದು ಎಕ್ಸ್ಪೆಕ್ಟ್ ಮಾಡಿದಿರೋ ಕೆಲವ್ರಿಗೆ ಆಲ್ರೆಡಿ ಅದು ಏನು ಅಂತ ಗೊತ್ತಾಗಿದೆ, ಕೆಲವ್ರಿಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅದು ಆಗತ್ತೆ. ಬಟ್ ಅದನ್ನು ತಿಳಿದ ಮೇಲೆ ನಿಮ್ಮನ್ನು ನೀವು ಕಂಡುಕೊಳ್ಳುವಂಥ ರೀತಿಯಾಗಲಿ, ನಿಮ್ಮನ್ನು ನೀವು ಕಂಟ್ರೋಲ್ ಮಾಡಿಕೊಳ್ಳುವಂಥ ರೀತಿಯಾಗಲಿ ಅಮೇಝಿಂಗ್ ಆಗಿ ಇದೆ. ಬಟ್ ಈಗ ಸದ್ಯಕ್ಕೆ ನೀವು ಕೋಪದ ಕೈಗೆ ಬುದ್ಧಿನ ಕೊಡಬೇಡಿ, ಶಾಂತ ರೀತಿಯಿಂದ ಇರುವಂಥ ಪ್ರಯತ್ನನ ಪಡಿ. ಎಲ್ಲಿಗೂ ಹೋಗುವಂಥ ಪ್ರಯತ್ನ ಬೇಡ, ಅಥವಾ ಯಾರಿಗಾದರೂ ಮಾತಾಡಿ ನಿರ್ಧಾರ ತಗೊಳ್ಬೇಕು ಅಂತ ಇದ್ದರೆ ಆ ನಿರ್ಧಾರ ಕೂಡ ಈಗ ಸದ್ಯಕ್ಕೆ ಮಾಡುವುದು ಬೇಡ ಅಂತ ಹೇಳ್ತಾ ಇದೆ. ಅಗೇನ್, ನಿಮ್ಮ ಜೀವನ ನಿಮ್ಮ ಇಷ್ಟ, ಕಾರ್ಡಲ್ಲಿ ಏನು ಬಂದರೂ ಒಂದು ಸಲಹೆಯ ರೂಪದಲ್ಲಿ ಪಡ್ಕೊಳ್ಳಿ ಅಂತ ಹೇಳ್ತಾ ಇದೆ. ಎಸ್, ಈ ವೀಕ್ ನಿಮ್ಮನ್ನು ನೀವು ಬ್ಯಾಲೆನ್ಸ್ ಮಾಡ್ಕೊಬೇಕು, ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳೋದ್ರ ಕಡೆ ಹೆಚ್ಚಿನ ಗಮನ ಕೊಡಬೇಕು, ಬ್ಯಾಲೆನ್ಸ್ ಖಂಡಿತವಾಗ್ಲೂ ಮಾಡ್ಕೊಬೇಕು ನೀವು ಅಂತ ಹೇಳ್ತಾ ಇದೆ. ಸೊ ಅಗೇನ್, ಈಗ ನೀವು ಅಂದ್ಕೊಂಡಿದ್ದೆಲ್ಲ ಬಹಳ ಜನಕ್ಕೆ ಆಗತ್ತೆ, ಬಹಳ ಜನಕ್ಕೆ ಆಗೋದಿಲ್ಲ. ಸೊ ಎರಡೂ ರೀತಿಲೂ ಇದೆ ಈ ವೀಕು. ಯಾ, ಫೈನಾನ್ಷಿಯಲಿ ಈ ವೀಕ್ ಚೆನ್ನಾಗಿದೆ, ತುಂಬ ಕಾಯ್ತಾ ಇದ್ದಿದ್ದು ಏನಿದ್ರಿ ಅದು ಕೂಡ ಈ ವೀಕ್ ಸಿಗುವಂಥ ಸಾಧ್ಯತೆ ಇದೆ. ಬಹಳಷ್ಟು ಜನಕ್ಕೆ ಮದುವೆ ಪ್ರಪೋಸಲ್ ಬಂದು ಹ್ಯಾಪಿ ಫ್ಯಾಮಿಲಿ ಮದುವೆ ಆಗುವಂಥದ್ದು ಅಥವಾ ಫಂಕ್ಷನ್ಸ್ ಅಟೆಂಡ್ ಮಾಡುವಂಥದ್ದು ಸಾಧ್ಯತೆ ಹೆಚ್ಚಾಗಿ ಇದೆ. ನಿಮ್ಮ ಪಾಸಿಟಿವ್ ಎನರ್ಜಿಯಿಂದ ನೆಗೆಟಿವನ್ನು ಕೂಡ ಪಾಸಿಟಿವ್ ಆಗಿ ಮಾಡ್ಕೊಬೋದು. ನಕಾರಾತ್ಮಕತೆಯಿಂದ ಸಕಾರಾತ್ಮಕತೆಗೆ ನಿಮ್ಮ ಜೀವನದ ಸನ್ನಿವೇಶನ ನೀವು ಬದಲಾಯಿಸ್ಕೊಬೋದು. ಸೊ ಯಾಕೆ ಅಂದರೆ ವೀಕ್ ಸ್ಟಾರ್ಟಿಂಗೇ ನಿಮಗೆ ತುಂಬ ಬ್ಯಾಲೆನ್ಸ್ ಕೇಳ್ತಾ ಇದೆ. ಸೊ ವೀಕ್ ಮಧ್ಯದಿಂದ ನಿಮಗೆ ಹೊಸ ರೀತಿಲಿ ಎನರ್ಜಿ ಫೀಲ್ ಆಗ್ತಾ ಹೋಗುತ್ತೆ. ಸೊ ನೋ ನೀಡ್ ಟು ವರಿ, ಸಮಸ್ಯೆಗಳೆಲ್ಲ ಬಗೆಹರಿದು ಒಂದು ನ್ಯೂ ಬಿಗಿನಿಂಗ್ ಖಂಡಿತ ಆಗುತ್ತೆ. ಸೊ ಆಗಿಂದ ಈ ಕಾರ್ಡ್ ಅದನ್ನೇ ಹೇಳ್ತಾ ಇದೆ, ಒಂದು ನ್ಯೂ ಬಿಗಿನಿಂಗ್, ಒಂದು ಟಫ್ ಸೈಕಲ್ ಎಂಡ್ ಆಗಿ ನ್ಯೂ ಬಿಗಿನಿಂಗ್ ನಿಮ್ಮ ಜೀವನದಲ್ಲಿ ಬರ್ತಾ ಇದೆ. ಆ ನ್ಯೂ ಬಿಗಿನಿಂಗ್ ಬರುವಂಥ ಸಮಯದಲ್ಲಿ ಸಂದರ್ಭದಲ್ಲಿ ತಾಳ್ಮೆ ತುಂಬಾ ಮುಖ್ಯ. ಹಾಗಾಗಿ ತಾಳ್ಮೆಗೆ ಹೆಚ್ಚಿನ ಒತ್ತನ್ನು ಕೊಡಿ ಅಂತ ಹೇಳ್ತಾ ಇದೆ. ತಾಳ್ಮೆಗೆ ಹೆಚ್ಚಿನ ಹೊತ್ತು ಕೊಟ್ಟಷ್ಟು ಅಥವಾ ತಾಳ್ಮೆ ಬಗ್ಗೆ ಹೆಚ್ಚಿನ ಗಮನ ಹರಿಸಿದಷ್ಟು ಹೆಚ್ಚು ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇದೆ. ಎಸ್, ಲವ್ ರಿಯೂನಿಯನ್ ಆಗುವಂಥ ಸಾಧ್ಯತೆ ಕೂಡ ಇದೆ. ಬಿಟ್ಟು ಹೋದವರು ವಾಪಸ್ ಬರುವಂಥ ಸಾಧ್ಯತೆ ಇದೆ, ಸೋಲ್ಮೇಟ್ ವಾಪಸ್ ಬರುವಂಥ ಸಾಧ್ಯತೆ ಇದೆ. ಓ ವಾವ್, 666 ಬಂದಿದೆ. ಸೊ 666 ಆಲ್ವೇಸ್ ನಿಮ್ಮ ಕನಸೇನಿದೆ, ನಿಮ್ಮ ಕನಸಿನ ವ್ಯಕ್ತಿ ಜೊತೆ ನೀವು ಮದುವೆ ಆಗುವಂಥ ಸಾಧ್ಯತೆ ಇದೆ. ಫ್ಯಾಮಿಲಿ ಇಶ್ಯೂಸ್ ಬಗೆಹರಿಯುವಂಥ ಸಾಧ್ಯತೆ ಇದೆ. ಫ್ಯಾಮಿಲಿ ಮಧ್ಯೆ ಇರುವಂಥ ಸಮಸ್ಯೆಗಳನ್ನ ಸರಿಪಡಿಸ್ಕೊಂಡಿದ್ದೆ ಆದರೆ ನಿಮ್ಮ ಪ್ರೀತಿ ನಿಮಗೆ ಖಂಡಿತ ಸಿಗುತ್ತೆ. ಬಟ್ ಇಲ್ಲಿ ಎರಡು ಆಯ್ಕೆಗಳ ಮಧ್ಯೆ ನೀವು ಒಂದು ಆಯ್ಕೆ ಮಾಡ್ಕೊಬೇಕಾಗುತ್ತೆ. ಆಗಲೇ ಹೇಳಿದಾಗೆ ಥರ್ಡ್ ಪಾರ್ಟಿ ಸಿಚುವೇಷನಿಂದ ಹೊರಗೆ ಬರೋದು ಅಥವಾ ಥರ್ಡ್ ಪಾರ್ಟಿಯಿಂದ ಕೆಲವು ಸತ್ಯಗಳು ತಿಳಿಯುವಂಥದ್ದು ಈ ಥರದ್ದೇನೂ ಆಗುತ್ತೆ. ಸೊ ಸೋಲ್ಮೇಟ್ ಜರ್ನಿಲಿ ಫ್ಯಾಮಿಲಿ ಇಶ್ಯೂಸ್ನ ಸ್ವಲ್ಪ ಹ್ಯಾಂಡ್ಲು ಸರಿಯಾಗಿ ಮಾಡಿ, ನಿಮ್ಮ ಪ್ರೇಮ ಜೀವನನೂ ಕೂಡ ಸರಿಯಾದ ರೀತಿಯಲ್ಲಿ ಹ್ಯಾಂಡ್ಲ್ ಮಾಡಿ ಅಂತ ಹೇಳ್ತಾ ಇದೆ. ಎಸ್, ಟ್ರಾವೆಲಿಂಗ್ ಹೇಳ್ತಾ ಇದೆ. ವಾವ್, ನಿಮ್ಮ ಪ್ರೇಮಿ ಅಥವಾ ಯಸ್ ಥ್ಯಾಂಕ್ ಯು. ಸೊ ನಿಮ್ಮ ಮತ್ತು ನಿಮ್ಮ ಪ್ರೇಮಿಯ ಮಧ್ಯೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬೇಕಾಗಿದೆ. ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಳ್ಳೋದು ತುಂಬ ಮುಖ್ಯವಾಗಿ ಅವಶ್ಯಕತೆ ಇದೆ. ಯಾಕೆ ಅಂದರೆ ನಿಮ್ಮ ಪ್ರೇಮ ಜೀವನ ನಿಮ್ಮ ಜೀವನಕ್ಕೆ ಈಗ ನೀವು ಎಲ್ಲವನ್ನು ಬಿಟ್ಬಿಟ್ಟು ಎಸ್ ಆಯಿತು ಎಲ್ಲ ನಾನೀಗ ಬಿಟ್ಬಿಟ್ಟು ಮುಂದುವರಿತೀನಿ, ಹ್ಯಾಪಿಯಾಗಿ ಲೀಡ್ ಮಾಡ್ತೀನಿ ನ್ಯೂ ಪರ್ಸನ್ ಜೊತೆ ಅಂದ್ಕೊಂಡು ಮೂವ್ ಆನ್ ಮಾಡ್ತಾ ಇದ್ದರೆ ಟಪಾರ್ ಅಂತಹ ಅಥವಾ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಮ್ಮ ಎಕ್ಸ್ ನಿಮ್ಮ ಮುಂದೆ ಬಂದು ನಿಂತ್ಕೊಳ್ಳುವಂಥ ಸಾಧ್ಯತೆ ಹೆಚ್ಚಾಗಿ ಇದೆ. ಸೊ ಎಕ್ಸನ್ನು ಆಯ್ಕೆ ಮಾಡ್ತೀರಾ, ನ್ಯೂ ಪರ್ಸನ್ನ ಆಯ್ಕೆ ಮಾಡ್ತೀರಾ, ಲವ್ ಆಫ್ ಯುವರ್ ಲೈಫನ್ನ ಆಯ್ಕೆ ಮಾಡ್ತಿರೋ ಅಥವಾ ನಿಮಗೆ ಬಿಟ್ಟಂಥ ವಿಚಾರ.
ಸೊ ಎಸ್, ಫ್ಯಾಮಿಲಿ ಕಡೆಯಿಂದನೂ ನಿಮಗೆ ಪ್ರಪೋಸಲ್ ಇದೆ, ನಿಮ್ಮ ಫ್ರೆಂಡ್ ಸರ್ಕಲಿಂದನೂ ಪ್ರಪೋಸಲ್ ಇದೆ, ನೀವು ವರ್ಕ್ ಪ್ಲೇಸ್ ಕಡೆಯಿಂದ ಕೂಡ ನಿಮಗೆ ಪ್ರಪೋಸಲ್ ಇದೆ. ಮೂರು ಪ್ರಪೋಸಲಲ್ಲಿ ಯಾವುದಾದ್ರು ಒಪ್ಕೊಳ್ಳಿ. ಸೊ ಖಂಡಿತ ಮದುವೆ ವಿಚಾರ ನಡೀತಾ ಇದೆ, ಮದುವೆ ಮಾತುಕತೆ ಆಗುವಂಥ ಸಾಧ್ಯತೆ ಇದೆ, ಮ್ಯಾರೇಜ್ ಆಗುವಂಥ ಸಾಧ್ಯತೆ ಇದೆ, ಲವ್ ಪ್ರಪೋಸಲ್ ಸಿಗುವಂಥ ಸಾಧ್ಯತೆ ಇದೆ, ಆರೋಗ್ಯ ಸರಿ ಹೋಗುವಂಥ ಸಾಧ್ಯತೆ ಇದೆ, ಆರ್ಥಿಕ ಪರಿಸ್ಥಿತಿ ಉತ್ತಮಗೊಳ್ಳುವಂಥ ಸಾಧ್ಯತೆ ಇದೆ. ಸೊ ಎಲ್ಲಾದರೂ ಹೋಗಬೇಕು ಅನ್ನೋದಿದ್ರೆ ಎಸ್ ಹೋಗ್ತೀರಾ. ಜೊತೆಗೆ ಯಾರನ್ನಾದರೂ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಅವರು ಕೂಡ ನಿಮ್ಮ ಜೀವನಕ್ಕೆ ಬರುವಂತಹ ಸಾಧ್ಯತೆ ಇದೆ. ಇಲ್ಲಿ ಮೇನ್ ಆಗಿ ಅವಾಗಿಂದ ಇವಾಗವರೆಗೂ ಹೇಳ್ತಾ ಇರೋದು ಒಂದೇ, ಬ್ಯಾಲೆನ್ಸ್ ಯುವರ್ ಎನರ್ಜಿ. ನಿಮ್ಮನ್ನು ನೀವು ಬ್ಯಾಲೆನ್ಸ್ ಮಾಡ್ಕೊಳ್ಳಿ, ನೆಗೆಟಿವ್ ಥಾಟ್ಸ್ನ ಇಟ್ಕೊಂಬೇಡಿ, ನಿಮ್ಮ ಸಂಬಂಧ ಎಷ್ಟು ಮುಖ್ಯ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಜೊತೆಗೆ ಪೇಷನ್ಸಿಂದ ಕಾಯಿರಿ, ತಾಳ್ಮೆ ಇರಲಿ, ದುಡುಕಿ ಯಾವ ನಿರ್ಧಾರನೂ ಈ ವೀಕ್ ತಗೊಂಬೇಡಿ ಅಂತ ಹೇಳ್ತಾ ಇದೆ. ಸೊ ದುಡುಕಿ ನಿರ್ಧಾರ ತಗೊಂಡು ನಾಳೆ ಪಶ್ಚಾತ್ತಾಪ ಪಡೋ ಹಾಗೆ ಏನು ಮಾಡ್ಕೊಂಬೇಡಿ ಅಂತ ಕೂಡ ಹೇಳ್ತಾ ಇದೆ. ಸೊ ಇಂಪ್ರೂವಿಂಗ್ ಹೆಲ್ತ್ ಆಗ್ಲೇ ಹೇಳಿದ್ನಲ್ಲ, ಆರೋಗ್ಯ ಕೂಡ ಸರಿ ಹೋಗುತ್ತೆ. ಸೊ ಆರೋಗ್ಯದ ಬಗ್ಗೆ ಚಿಂತೆ ಇದ್ರೆ ಸರಿಯಾಗಿ ಇದನ್ನ ಮಾಡಿ, ರೊಮ್ಯಾನ್ಸ್ ಆಗಲೇ ಹೇಳಿದೆ ಅದನ್ನು ಕೂಡ. ಸೊ ನಿಮ್ಮ ಎಕ್ಸ್ ಕೂಡ ವಾಪಸ್ ಬರ್ತಿದ್ದಾರೆ, ಜೊತೆಗೆ ನ್ಯೂ ಮ್ಯಾರೇಜ್ ಪ್ರಪೋಸಲ್ ಕೂಡ ಬರ್ತಾ ಇದೆ, ಜೊತೆಗೆ ರೊಮ್ಯಾನ್ಸ್ ಕೂಡ ನಿಮ್ಮ ಲೈಫಿಗೆ ಬರ್ತಾ ಇದೆ. ಸೊ ಪರ್ಫೆಕ್ಟ್ ಟೈಮಿಂಗ್ ಇವಾಗ ಕೆಲವ್ರಿಗೆ ಇದೆ, ಇನ್ನು ಕೆಲವ್ರಿಗೆ ಪರ್ಫೆಕ್ಟ್ ಟೈಮಿಂಗ್ ಮುಂದೆ ಬರುತ್ತೆ. ಸೊ ಸ್ವಲ್ಪ ವೆಯ್ಟ್ ಮಾಡಿ ಅಂತ ಹೇಳ್ತಾ ಇದೆ. ಸೊ ದುಡುಕಿ ಯಾವ ನಿರ್ಧಾರನೂ ತಗೊಂಬೇಡಿ, ವೆಯ್ಟ್ ಮಾಡಿ ಅಂತ ಹೇಳ್ತಾ ಇದೆ. ಸೊ ಫಸ್ಟು ನೀವು ರೆಡಿಯಾಗಿ, ನೀವು ಕೂಡ ಇನ್ನು ರೆಡಿಯಾಗಬೇಕಾಗಿರುವಂಥ ಅವಶ್ಯಕತೆ ಇದೆ. ಸೊ ಮುಂದಿನ ದಿನಗಳಲ್ಲಿ ಬಿಗ್ ಹ್ಯಾಪಿ ಚೇಂಜ್ ಇದೆ, ಬಟ್ ಈಗ ನೀವು ಸರಿಯಾಗಿ ಕಮ್ಯುನಿಕೇಟ್ ಮಾಡಿ ಅಂತ ಹೇಳ್ತಾ ಇದೆ. ಐ ಹೋಪ್ ನಿಮಗೆಲ್ಲ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಎಂಜಲ್ಸ್ ಥ್ಯಾಂಕ್ ಯು, ಐ ಸರೆಂಡರ್ ಆಲ್ ನೆಗೆಟಿವ್ ಬಿಲೀವ್ಸ್. ಸೊ ನಿಮ್ಮ ಜೀವನದಲ್ಲಿ ಯಾವುದರಿಂದ ನಿಮಗೆ ಉಪಯೋಗ ಇಲ್ಲ, ಅಥವಾ ಯಾವುದಾದ್ರೂ ತಪ್ಪು ಅಭಿಪ್ರಾಯಗಳು, ಆಗಲೇ ಹೇಳಿದೆ ಯಾರ್ದೋ ಬಗ್ಗೆ ಕೆಲವು ಸತ್ಯಗಳು ತಿಳಿಯುತ್ತೆ ಅಂತ, ತಿಳ್ಕೊಂಡಾಗ ಅದನ್ನು ಪಾಸಿಟಿವ್ ಆಗಿ ತಗೊಳ್ಳಿ. ನಿಮ್ಮ ಜೀವನದಿಂದ ಯಾರಾದರೂ ಹೋಗೋಕ್ಕೆ ಪ್ರಯತ್ನ ಪಡ್ತಿದ್ರೆ, ಅಥವಾ ಅವರಿಂದ ನಿಮಗೆ ಬಲವಂತದ ತುತ್ತಾಗಿ ಯಾರ ಜೀವನದಲ್ಲೂ ನೀವು ಇರಬೇಡಿ, ನಿಮ್ಮ ಜೀವನಕ್ಕೂ ಕೂಡ ಬಲವಂತದ ತುತ್ತು ಇರಲಿ. ನಿಮಗೆ ಇಷ್ಟ ಬಂದು ಊಟ ಮಾಡುವಂಥದ್ದನ್ನು ಮಾತ್ರ ಮಾಡಿ. ಐ ಹೋಪ್ ನಿಮಗೆ ಅರ್ಥ ಆಯಿತು ಯಾವುದ್ರ ಬಗ್ಗೆ ಹೇಳಿದೆ ಅಂತ. ಸೊ ಊಟ ಆಗಲಿ, ಸಂಬಂಧ ಆಗಲಿ, ವ್ಯಕ್ತಿ ಆಗಲಿ, ಅಥವಾ ಪರಿಸ್ಥಿತಿ ಎಲ್ಲವೂ ಕೂಡ. ಸೊ ಎಸ್, ಒಂದು ಕೊನೆ ಇಲ್ದಿರೋ ಸಮಸ್ಯೆಗಳು ಬರ್ತಾನೆ ಇದೆ ಅಂದರೆ ಆ ಸಮಸ್ಯೆಗಳನ್ನ ಸರಿಪಡಿಸ್ಕೊಳ್ಳೋದ್ರ ಕಡೆ ಗಮನನ ಕೊಡಿ. ಮತ್ತೆ ಮತ್ತೆ ಅದೇ ಸಮಸ್ಯೆ ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿಯ ಉಪಯೋಗ ಆಗೋದಿಲ್ಲ ಅಂತ ಹೇಳ್ತಾ ಇದೆ. ಪ್ರತಿಯೊಂದು ಅನುಭವ ಒಳ್ಳೆಯದಾಗಿರಲಿ ಕೆಟ್ಟದಾಗಿರಲಿ, ಸೊ ಎಲ್ಲವೂ ಕೂಡ ಒಂದಲ್ಲ ಒಂದು ರೀತಿ ಪಾಠನ ಕಲಿಸುತ್ತೆ. ಆ ಪಾಠನ ಸರಿಯಾದ ರೀತಿಯಲ್ಲಿ ತಿಳ್ಕೊಳ್ಳಿ. ಸಮಯ ಕಳೆದಂಗೆ ನಮ್ಮ ಮೇಲೆ ನಮಗೆ ನಂಬಿಕೆ ಬರಬೇಕು, ಆ ನಂಬಿಕೆ ಇಲ್ದಿರೋ ಕಡೆ ನಾವು ಇರಬಾರ್ದು ಅಂತ. ಸೊ ಜೀವನದಲ್ಲಿ ಒಂದು ಪಾಸಿಟಿವ್ ಥಿಂಗ್ನ ಇಟ್ಕೊಳ್ಳಿ. ಜೀವನ ನಮಗೆ ಏನೇ ತರಲಿ, ಏನೇ ಮಾಡಲಿ, ಸೊ ನನ್ನನ್ನು ನಾನು ಪ್ರೀತಿಸ್ತೀನಿ, ನನ್ನನ್ನು ನಾನು ಗೌರವಿಸ್ತೀನಿ ಅಂತ ನಿಮ್ಮನ್ನು ನೀವು ಸೇಫ್ ಝೋನಲ್ಲಿ ಇಟ್ಕೊಳ್ಳಿ. ನಿಮ್ಮನ್ನು ನೀವು ಯಾವಾಗಲೂ ಪ್ರೊಟೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಬಗ್ಗೆ ನೀವು ಯಾವಾಗಲೂ ಗ್ರೇಟ್ಫುಲ್ ಆಗಿ ಇರಿ. ನಿಮ್ಮನ್ನು ನೀವು ಯಾವಾಗಲೂ ಧನ್ಯವಾದ ತಿಳಿಸ್ತಾ ಇರಿ. ಯಾಕೆ ಅಂದರೆ ನಿಮ್ಮ ಜೀವನದಲ್ಲಿ ಏನೇ ಬಂದರೂ ಅನುಭವಿಸೋದು ನೀವು, ಹಾಗಾಗಿ ನಿಮ್ಮ ಬಗ್ಗೆ ಗೌರವ ಅಭಿಪ್ರಾಯಗಳು ನಿಮಗೆ ಇರಬೇಕಾಗಿರೋದು ಅತಿ ಮುಖ್ಯ ಅಂತ ಹೇಳ್ತಾ ಇದೆ. ಸೊ ಪ್ರೀತಿಗಾಗಿ ಹಂಬಲಿಸ್ತಾ ಇದ್ದು, ಪ್ರೀತಿಗಾಗಿ ಬದಲಾವಣೆ ಬಯಸ್ತಾ ಇರೋದು ಒಳ್ಳೆಯದೇನೆ. ಎಸ್, ಆ ಪ್ರೀತಿಯ ಬದಲಾವಣೆ ಒಳ್ಳೆಯದನ್ನೇ ತರುತ್ತೆ ಕೂಡ. ಸಾರಿ, ಯಾರಿಂದಾದರೂ ಏನಾದರೂ ಬೇಕು ಅಂತ ನಾವು, ನಮಗೆ ಅವ್ರು ಬೇಕು ಅಂತ ಆಗಲಿ, ಅಥವಾ ಅವ್ರನ್ನ ನಾವು ಪಡ್ಕೊಳ್ಬೇಕು ಅಂತ ಆಗಲಿ ಅಂತ ಆದರೆ, ಆವಾಗ ನಮ್ಮ ಜೀವನದಲ್ಲಿ ಏನು ಬೇಕು ಅಂದರೆ ಅವ್ರು ಹೇಗಿದ್ದಾರೋ ಹಾಗೆ ಒಪ್ಕೊಬೇಕು. ನಮಗೋಸ್ಕರ ಅವ್ರು ಬದಲಾಗಲಿ ಅಂತ ಕಾಯ್ತಾ ಇದ್ರೆ ಯಾವುದೇ ಅರ್ಥ ಇಲ್ಲ ಅವ್ರು ಬದಲಾಗಲಿ ಅಂತ ಅಂದ್ಕೊಳ್ಳೋದ್ರಿಂದ. ಸೊ ಹಾಗಾಗಿ ಹಾಗಾಗಿ ಅವ್ರನ್ನ ಹೇಗಿದ್ದಾರೋ ಹಾಗೆ ಒಪ್ಕೊಳ್ಳುವಂಥ ಮನಸ್ಥಿತಿಗೆ ನೀವು ಬನ್ನಿ ಅಂತ ಹೇಳ್ತಾ ಇದೆ.
ಜೊತೆಗೆ ಲೈಫ್ ಈಸ್ ಅ ಸೈಕಲ್ ಆಫ್ ಚೇಂಜಿಂಗ್ ಸೀಸನ್ಸ್. ಸೊ ನಿಮ್ಮ ಜೀವನದಲ್ಲಿ, ನಿಮ್ಮ ಪ್ರೇಮ ಜೀವನದಲ್ಲಿ ಬದಲಾವಣೆಯ ಹೊಸ ಗಾಳಿ ಬೀಸ್ತಾ ಇದೆ. ಹಾಗಾಗಿ ಆ ಹೊಸ ಪ್ರೀತಿನ ಒಪ್ಕೊಳ್ಳಿ, ಅಥವಾ ಹೊಸ ಜೀವನನ ಒಪ್ಕೊಳ್ಳಿ, ಹೊಸ ರೀತಿಯಲ್ಲಿ ನಿಮ್ಮ ಜೀವನನ ಬದಲಾಯಿಸ್ಕೊಳ್ಳಿ ಅಂತ ಹೇಳ್ತಾ ಇದೆ. ಸೊ ಅದು ಬರೀ ಬಾಹ್ಯ ಪ್ರೀತಿ ಆಗಿರಬಾರ್ದು, ಒಂದು ಮಾನಸಿಕವಾಗಿ ಒಂದು ಆತ್ಮ ತೃಪ್ತಿ ಕೊಡುವಂಥ ಪ್ರೀತಿಯಾಗಿ ಅದನ್ನು ಬದಲಾಯಿಸ್ಕೊಳ್ಳಿ ಅಂತ ಹೇಳ್ತಾ ಇದೆ ಅದು. ಸೊ ನಿಮ್ಮ ಜೀವನ ನಿಮ್ಮ ಇಷ್ಟ. ಬನ್ನಿ ಸ್ವಲ್ಪ ಲೆಟರ್ಸ್ ನೋಡುವ. ಐ ಹೋಪ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು ಸೋ ಮಚ್. ಡೆಫಿನೆಟ್ಲಿ ಎಕ್ಸ್ ವಾಪಸ್ ಬರ್ತಾರೆ. ಮ್ಯಾಮ್, ಮಾಮ್ ಮತ್ತು ಡ್ಯಾಡ್ ತುಂಬ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಓಕೆ, ಸಿಸ್ಟರ್ಸ್ ಎನರ್ಜಿ ನನಗೆ ಬರ್ತಾ ಇದೆ, ಯಾಕೆ ಅಂತ ಗೊತ್ತಿಲ್ಲ. ಧರ್ಮಸ್ಥಳ ಅಂತ ಕೇಳಿಸ್ತಾ ಇದೆ ನನಗೆ. ಓಕೆ, ಪಿ ಯು ಸಿ ಕೂಡ ಇರ್ಬೋದು, ಪಿ ಯು ಸಿ ಓದ್ತಾ ಇರೋರು ಕೂಡ ನೋಡ್ತಾ ಇರ್ಬೋದು, ಅಥವಾ ಅವರಿಗೆ ರಿಸಲ್ಟ್. ಓಕೆ, ಪಿ ಯು ಸಿ ರಿಸಲ್ಟ್ ಏನಾಗತ್ತೆ ಅಂದರೆ ಸಕ್ಸಸ್ಫುಲ್ ಆಗತ್ತೆ ಅಂತ ಹೇಳ್ತಾ ಇದೆ. ಸೊ ಲಾಟ್ಸ್ ಆಫ್ ಲವ್ ಅಂತ ಕೂಡ ಕೇಳಿಸ್ತಾ ಇದೆ. ಎಲ್ ಎಲ್ ಬಿ ಮಾಡೋರಿಗೂ ಕೂಡ ಒಳ್ಳೇದಾಗತ್ತೆ, ಮಾಡಿ ಎಲ್ ಎಲ್ ಬಿ ಮಾಡಬೇಕು ಅಂತ ಯಾರು ಡಿಸೈಡ್ ಮಾಡಿರೋ ಥರ ಅನ್ನಿಸ್ತಾ ಇದೆ. ಸೊ ಪಿ ಜಿಲಿ ಇರೋರಿಗೆ ಪಿ ಎಸ್ ಟಿ. ಓಕೆ, ಎಸ್ ಡಬ್ಲ್ಯೂ ಜಿ ಹೆಚ್ ಧಾರವಾಡ, ಧಾರವಾಡ ಅಂತ ಕೇಳಿಸ್ತಾ ಇದೆ ನನಗೆ. ಓಕೆ, ಸೊ ಎಕ್ಸ್ ಡಿ ಎಮ್ ಎಮ್ ಎಲ್ ಎಲ್ ಕ್ಯೂ ಪಿ ಯು ಸಿ ಎಸ್ ಟಿ ಡಿ ಎಸ್ ಟಿ ಡಬ್ಲ್ಯೂ ಜಿ ಹೆಚ್ ಆರ್ ಪಿ. ಸೊ ಯಾರನ್ನೋ ಕೆಲವರು, ಸಾರಿ ಟು ಸೇ, ಕೆಲವರು ಒಂದು ಬ್ಯಾಡ್ ನ್ಯೂಸ್ ಕೂಡ ಕೇಳಬಹುದು. ರೆಸ್ಟ್ ಇನ್ ಪೀಸ್ ಅಂತ ನೀವು ಕಮೆಂಟ್ ಮಾಡುವಂಥ ಅಥವಾ ಮನಸ್ಸಲ್ಲೇ ಹೇಳ್ಕೊಳ್ಳುವಂಥ ಪರಿಸ್ಥಿತಿ ಬರಬಹುದು. ಜೊತೆಗೆ ನಿಮಗೆ ಐ ಎಸ್ ಟಿ ಕಾಲು ಅಥವಾ ಎಸ್ ಟಿ ಡಿ ಕಾಲು ಬರಬಹುದು. ಸೊ ಕ್ವಶನ್ ಪೇಪರ್ ಸರಿಯಾಗಿ ಸ್ಟಡಿ ಮಾಡಿಬಿಟ್ಟು ಆನ್ಸರ್ ಮಾಡಿ. ಯಾರು ಪಿ ಯು ಸಿ ಬರೀಕೆ ಎಕ್ಸಾಮ್ ಇದೆ ಅಂತ ಹೇಳಿದ್ದೀರಾ. ಸೊ ಸರಿಯಾಗಿ ಸ್ಟಡಿ ಮಾಡಿಬಿಟ್ಟು ಗೊಂದಲ ಮಾಡ್ಕೊಳ್ದಿರೋ ಹಾಗೆ ಮಾಡಿ ಅಂತ ಹೇಳ್ತಾ ಇದೆ. ಸೊ ಟಿ ಎಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ನನಗೆ ಅನ್ನಿಸ್ತಾ ಇದೆ, ಯಾಕೆ ಅಂತ ಗೊತ್ತಿಲ್ಲ. ಐ ಹೋಪ್ ಯು ಲೈಕ್ ಇಟ್. ಥ್ಯಾಂಕ್ ಯು. ನಮಸ್ತೆ ಎಲ್ಲರಿಗೂ. ಬನ್ನಿ, ಯಾರು ಎರಡನೇದು ಆಯ್ಕೆ ಮಾಡಿದ್ದೀರಾ, ನಿಮಗೆ ಏನಿದೆ ಈ ವೀಕ್ ಗೈಡೆನ್ಸ್ ನೋಡುವ. ನಿಮಗೆ ತಿಳಿದಿರುವಂಥ ಕೆಲವು ವಿಚಾರಗಳನ್ನ ಬೇರೆಯವ್ರಿಗೆ ತಿಳಿಸ್ಕೊಡಿ ಅಂತ ಹೇಳ್ತಾ ಇದೆ. ಕುಂಡಲಿನಿ ಶಕ್ತಿ ಜೊತೆ ಸ್ವಲ್ಪ ವರ್ಕ್ ಮಾಡಿ ಅಂತ ಹೇಳ್ತಾ ಇದೆ. ಜೊತೆಗೆ ನಿಮ್ಮನ್ನು ನೀವು ಸ್ವಲ್ಪ ಎನರ್ಜಿ ಕ್ಲೆನ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೆ. ಸೊ ದೇವಿ ಆರಾಧನೆಯಿಂದ ಶತ್ರುಗಳ ನಾಶ ಆಗುವಂಥ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದೆ. ಜೊತೆಗೆ ಯಾರ್ಯಾರು ಸಂಗೀತ ಕಲಿತಾ ಇದ್ದೀರಾ, ಎಸ್ಪೆಷಲಿ ವೀಣೆ ಇರ್ಬೋದು ಅಥವಾ ತಂಬೂರಿ ಇರಬಹುದು, ಈ ಥರ ಮಾಡೋರಿಗೆ ಹೆಚ್ಚಿನ ಸಕ್ಸಸ್ ಇದೆ, ಮಾಡಿ ಅಂತ ಹೇಳ್ತಾ ಇದೆ. ಸೊ ಭಕ್ತಿ ಯೋಗ, ಗಾನ ಯೋಗ ಅಥವಾ ಯೋಗ ಕಲಿತಾ ಇರೋರಿಗೆ, ಅಥವಾ ದೇವರ ಹೆಸರಲ್ಲಿ ನಾಮ ಭಜನೆ ಮಾಡಬೇಕು ಅಥವಾ ಪೂಜೆ ಇಟ್ಕೊಬೇಕು ಅಂತ ಅಂದ್ಕೊಂಡಿರೋರಿಗೆ ಖಂಡಿತ ಇಟ್ಕೊಳ್ಳಿ ಅಂತ ಹೇಳ್ತಾ ಇದೆ. ಜೊತೆಗೆ ಕೃಷ್ಣ ನಿಮ್ಮ ಜೀವನದಲ್ಲಿ ಸೊ ಪೂರಿ ಜಗನ್ನಾಥರು ಮತ್ತು ನಾರದ ಮುನಿಗಳು ಬಂದಿದ್ದಾರೆ. ಸೊ ಕೃಷ್ಣ ನಿಮ್ಮ ಜೀವನದಲ್ಲಿ ಹುಟ್ಟಿನಿಂದ ಸಾವಿನವರೆಗೂ ಕೊನೆಗೆ ಜೊತೆಲೇ ಇರ್ತಾರೆ. ಬಟ್ ಒಂದು ಅನ್ಎಕ್ಸ್ಪೆಕ್ಟೆಡ್ ನ್ಯೂಸ್ ನೀವು ಕೇಳ್ತೀರಾ ಅಂತ ಅನ್ನಿಸ್ತಾ ಇದೆ. ಇದು ಮೊದಲನೇ ಕಾರ್ಡ್ ಆಯ್ಕೆ ಮಾಡಿದವ್ರಿಗೂ ಕೂಡ ಬಂದಿತ್ತು, ನಿಮಗೂ ಕೂಡ ಆ ಥರ ಅನ್ನಿಸ್ತಾ ಇದೆ. ನನಗೆ ಎನರ್ಜಿ ಬರ್ತಾ ಇದೆ, ನಿಮಗೇನು ಆಗೋದಿಲ್ಲ. ಸೊ ನಿಮ್ಮಲ್ಲಿ ಕೆಲವ್ರಿಗೆ ಆ ಸುದ್ದಿ ಬರುವಂಥ ಸಾಧ್ಯತೆ ಇದೆ. ಇನ್ ಕೇಸ್, ಎಸ್ ಖಂಡಿತ ಸುದ್ದಿ ಬರುತ್ತೆ. ಇನ್ ಕೇಸ್
ಆ ಥರ ಏನು ಬರೋದು ಬೇಡ, ಇನ್ ಕೇಸ್ ಅದಿಲ್ಲ ಅಂದರೆ ಒಂದು ಎಸ್ ನಿಜ ಬರುತ್ತೆ, ಖಂಡಿತ ಬೇಜಾರು ಮಾಡ್ಕೊಬೇಡಿ, ಆರಾಮಾಗಿ ಇರಿ. ಸೊ ಒಂದು ಭಜನೆ ಸತ್ತಾಗ ಇಡ್ತಾರಲ್ಲ ಆ ಥರದ್ದೇನು ಒಂದು ಕೇಳಿಸ್ಕೊಳ್ತೀರಾ ಅಥವಾ ನೋಡ್ತೀರಾ ಅಥವಾ ಅಂಥ ಅನುಭವ ನಿಮಗಾಗತ್ತೆ ಅಂತ ಹೇಳ್ತಿದ್ದಾರೆ. ನೋ ನೀಡ್ ಟು ವರಿ. ಸೊ ಲೈಫ್ ಇರೋದೇ ಹಾಗೆ. ಅದ್ರ ಜೊತೆಗೆ ನಿಮ್ಮ ಜೀವನದ ಕೆಲವು ಕಹಿ ದಿನಗಳು ಕಳೆದು ಮುಂದೆ ಒಳ್ಳೆ ದಿನಗಳು ಬರುವವರೆಗೂ ನೀವು ಭರವಸೆನ ಕಳ್ಕೊಬೇಡಿ. ನಿಮ್ಮ ಮೇಲೆ ನಂಬಿಕೆ ಇಲ್ಲ ಅಂದರೂ ಪರವಾಗಿಲ್ಲ, ಪರಿಸ್ಥಿತಿಯ ಮೇಲೆ ನಂಬಿಕೆ ಇಲ್ಲ ಅಂದರೂ ಪರವಾಗಿಲ್ಲ, ಭಗವಂತನ ಮೇಲೆ ನಂಬಿಕೆ ಇಟ್ಕೊಂಡು ಇರಿ ಅಂತ ಹೇಳ್ತಾ ಇದೆ. ನಾರದರ ಎನರ್ಜಿ ತುಂಬ ಬರ್ತಾ ಇದೆ ನನಗೆ. ಏನನ್ನ ಕಳ್ಕೊಳ್ತೀರಾ ಅಂತ ಹೇಳ್ತಾ ಇದೆ. ಓಕೆ, ಮೇ ಬಿ ಮೊದಲನೇ ಅದೇ ಯಾರು ಆಯ್ಕೆ ಮಾಡಿದ್ರಿ ಅವ್ರ ಎರಡನೇದು ಕೂಡ ಅದರದ ಮುಂದುವರಿದ ಭಾಗ ಅಂತ ನನಗೆ ಅನ್ನಿಸ್ತಾ ಇದೆ. ಬಹಳಷ್ಟು ಸತ್ಯ ಇದೆ, ಬಹಳಷ್ಟು ತಿಳ್ಕೊಳ್ಳುವಂಥ ಕುತೂಹಲ ಇದೆ, ಜೊತೆಗೆ ಸಾಕಷ್ಟು ಯಶಸ್ಸು ಸಾಧಿಸ್ತೀರಾ, ತುಂಬ ಪ್ರೊಟೆಕ್ಷನಲ್ಲಿ ಇರ್ತೀರಾ ಈ ವೀಕ್. ನೀವು ಯಾರಿಗೂ ನಿಮ್ಮ ಮನಸ್ಸನ್ನು ನೋವು ಮಾಡಲಿಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ ನೀವು ಈ ವೀಕ್. ಸೊ ನಿಮ್ಮನ್ನು ಒಂದು ಬ್ಯಾಲೆನ್ಸಿಂಗ್ ಎನರ್ಜಿಲಿ ಇಟ್ಕೊಂಡಿರ್ತೀರಾ. ಎಸ್, ಸೊ ಸ್ವಲ್ಪ ನೆಗೆಟಿವ್ ಎನರ್ಜಿ ಇದೆ, ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿ ಇದೆ ಇಲ್ಲಿ. ಜೊತೆಗೆ ಯಾರೋ ನಿಮ್ಮ ಜೀವನಕ್ಕೆ ಬರ್ತಾ ಇದ್ದಾರೆ ಪ್ರೀತಿ ಕೊಡಲಿಕ್ಕೆ ಅಥವಾ ನಿಮಗೆ, ಎಸ್ ಪ್ರೀತಿ ಕೊಡಲಿಕ್ಕೆ ಬರ್ತಾ ಇದ್ದಾರೆ. ನಿಮ್ಮ ಮನಸ್ಸಿಗೆ ನೋವಾಗ್ತಾ ಇದೆ, ಜೊತೆಗೆ ಏನು ಥರ್ಡ್ ಪಾರ್ಟಿ ಸಿಚುವೇಶನ್ ಇತ್ತು ಅಥವಾ ಕೋರ್ಟಲ್ಲಿ ಕೇಸ್ ಹಾಕಿದ್ರಿ, ಅವರು ವಾಪಸ್ ಕೇಸ್ ವಾಪಸ್ ತೊಗೊಂಡು ನಿಮಗೆ ಪ್ರೀತಿನ ವಾಪಸ್ ಜೊತೇಲಿ ಇರೋಣ ಅಂತ ಹೇಳುವಂಥ ಸಾಧ್ಯತೆ ಇದೆ. ಥ್ಯಾಂಕ್ ಗಾಡ್. ನಿಮ್ಮ ಒಂದು ಟಫ್ ಸೈಕಲ್ ಅಥವಾ ನೀವು ತುಂಬ ಆಗಲೇ ಹೇಳ್ದಂಗೆ ತುಂಬ ಬೇಜಾರಲ್ಲಿ ನೋವಲ್ಲಿ ಇದ್ದರೆ ನೀವು ಈ ವಾರ ಡಿಸೈಡ್ ಮಾಡ್ತೀರಾ ಆಯಿತು, ಇನ್ನು ಯಾರಿಗೂ ನನಗೆ ನಾನು ಅವಕಾಶ ಕೊಡೋದಿಲ್ಲ, ನನ್ನ ಜೀವನದಲ್ಲಿ ಯಾರಿಗೂ ತೊಂದರೆ ಕೊಡಲಿಕ್ಕೆ ನಾನು ಅವಕಾಶ ಕೊಡೋದಿಲ್ಲ, ನನ್ನ ಮನಸ್ಸಿಗೆ ನೋವು ಮಾಡಲಿಕ್ಕೆ ಯಾರಿಗೂ ಅವಕಾಶ ಕೊಡೋದಿಲ್ಲ, ನನ್ನನ್ನು ಅಡ್ವಾಂಟೇಜಾಗಿ ತೊಗೊಳ್ಳಿಕ್ಕೆ ನಾನು ಅವಕಾಶನ ಕೊಡೋದಿಲ್ಲ ಅಂತ ಹೇಳ್ತೀರಾ. ಸೊ ನಿಮ್ಮನ್ನು ನೀವು ಚೆನ್ನಾಗಿ ಪ್ರೊಟೆಕ್ಟ್ ಮಾಡ್ಕೊಳ್ತೀರಾ, ನೀವಿರುವಂಥ ಪರಿಸ್ಥಿತಿ ಆಗಲಿ ನಿಮ್ಮ ಸಂಬಂಧ ಆಗಲಿ ಖಂಡಿತ ಪ್ರೊಟೆಕ್ಟ್ ಮಾಡ್ಕೊಳ್ತೀರಾ. ಒಂದು ಕೆಲಸದ ವಿಚಾರವಾಗಿ ಒಂದು ನ್ಯೂ ಬಿಗಿನಿಂಗ್ ಕೂಡ ಮಾಡ್ತೀರಾ, ಅದ್ರ ಜೊತೆಗೆ ಬಹಳಷ್ಟು ಫಂಕ್ಷನ್ಸ್ ಕೂಡ ಅಟೆಂಡ್ ಮಾಡ್ತೀರಾ ಅಂತ ಅನ್ನಿಸ್ತಾ ಇದೆ. ದ ಮ್ಯಾಜಿಷಿಯನ್ ಎನರ್ಜಿ ಬಂದಿದೆ. ಆಗಲೇ ಹೇಳ್ದಂಗೆ ನಿಮಗೆ ಗೊತ್ತಿದೆ ಯಾರು ನಿಮಗೆ ನೋವು ಮಾಡ್ತಾ ಇದ್ದಾರೆ, ನಿಜವಾಗ್ಲೂ ಯಾರು ನಿಮ್ಮನ್ನು ಪ್ರೀತಿಸ್ತಾರೆ, ಯಾರು ನಿಮ್ಮನ್ನು ದ್ವೇಷಿಸ್ತಾರೆ, ಯಾರು ನಿಮ್ಮನ್ನು ಉಪಯೋಗಿಸ್ಕೊಳ್ತಾರೆ, ಯಾರು ನಿಮ್ಮನ್ನು ಪಾತಾಳಕ್ಕೆ ತಳ್ಳಲಿಕ್ಕೆ ಅಥವಾ ಸದೆ ಬಡಿಲಿಕ್ಕೆ ಅಥವಾ ನಿಮ್ಮ ಯಶಸ್ಸನ್ನು ಕಂಡು ಅಥವಾ ನಿಮ್ಮ ಜೀವನನ ಕಂಡು ಅಸೂಯೆ ಪಡ್ತಾರೆ ಎಲ್ಲವೂ ನಿಮಗೆ ಗೊತ್ತಿದೆ. ಹಾಗಾಗಿ ಕಿಂಗ್ ಆಫ್ ಸೋರ್ಸಿಂದ ಈ ವೀಕ್ನ ನೀವು ಮುಂದುವರಿಸ್ತೀರಾ. ಸೊ ಮ್ಯಾಜಿಷಿಯನ್ ಎನರ್ಜಿ ಬಂದಿರೋದ್ರಿಂದ ನಿಮಗೆ ಗೊತ್ತಿರೋದ್ರಿಂದ ನೀವು ಚೆನ್ನಾಗಿ ಈ ವೀಕ್ನ ಹ್ಯಾಂಡಲ್ ಮಾಡ್ತೀರಾ, ನಿಮ್ಗೆ ಹೇಗೆ ಬೇಕೋ ಹಾಗೆ ಮಾಡ್ಕೊಳ್ತೀರಾ ಈ ವೀಕ್ನ. ಬಟ್ ಫ್ರಾಂಕ್ಲಿ ಸ್ಪೀಕಿಂಗ್ ಸ್ವಲ್ಪ ನೋವು ಮನಸ್ತಪ್ಪ, ನೀವು ಅಂದ್ಕೊಂಡಂಗೆ ಆಗೋದು ಇಲ್ಲ ಆಗಲ್ಲ ಅನ್ನೋದನ್ನ ನೀವು ಮನಸ್ಸಿಟ್ಟು ಹಾಗೆ ಆಗತ್ತೆ ಮಾಡೇ ಮಾಡ್ಕೊಳ್ತೀನಿ ಅಂತ ಮಾಡ್ಕೊಳ್ತೀರಾ ಕೂಡ. ಸೊ ಅಸಾಧ್ಯನೂ ಕೂಡ ಸಾಧ್ಯ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡುವಂಥ ವೀಕ್ ಅಂತ ಹೇಳಿದ್ರು ತಪ್ಪಾಗಲ್ಲ ಅಂತ ಅನಿಸುತ್ತೆ. ಐ ಲವ್ ಮ್ಯಾಜಿಷಿಯನ್ ಎನರ್ಜಿ, ಯಾಕೆಂದರೆ ಪೂರ್ತಿ ಕತ್ಲು ಇದ್ದಾಗ ನಮ್ಮ ಕಣ್ಣಿನ ಬೆಳಕೇನೆ ಬೆಳಕು ಅನ್ನೋ ರೀತಿಲಿ ನಮ್ಮನ್ನು ನಾವು ನೋಡ್ಕೋಬೇಕಾಗತ್ತೆ. ಸೊ ಹಾಗಾಗಿ ಎಲ್ಲ ಕಡೆ ಕತ್ಲಿರ್ಬೋದು, ಆದರೆ ನಮ್ಮ ಕಣ್ಣಿನ ಕತ್ತಲೆಯ ಒಳಗಿರುವಂಥ ಬೆಳಕಿಂದ, ಎಸ್, ನಮ್ಮ ನಾವು ನೋಡ್ಕೊಬೇಕಾಗತ್ತೆ. ಮ್ಯಾಜಿಷಿಯನ್ ಎನರ್ಜಿ ಅಗೇನ್ ಬಂದಿದೆ. ಮ್ಯಾಜಿಷಿಯನ್ ಆ್ಯಂಡ್ ಮಿರರ್, ಡೆಫಿನೆಟ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಇದ್ರೇ ಮ್ಯಾಜಿಷಿಯನ್ ಬರೋದು, ಮ್ಯಾಜಿಷಿಯನ್ ಸುಮ್ಮನೆ ಬರೋದಿಲ್ಲ. ಸೊ ಅವ್ರನ್ನ ಪೂರ್ಣ ಮಟ್ಟದಲ್ಲಿ ಭೂಮಿ ಒಳಗೆ ಇನ್ನು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಮಟ್ಟದಲ್ಲಿ ಅವ್ರನ್ನ ತುಳಿಲಿಕ್ಕೆ ಪ್ರಯತ್ನ ಪಟ್ಟರೆ ಅವರು ನೆಲದವರೆಗೂ ಬಗ್ಗೆ ಆಗಿ ಇನ್ನೇನು
ಸಾಧ್ಯನೇ ಇಲ್ಲ ಅಂತ ಅನ್ನಿಸ್ದಾಗ ಪುಟಿದೇಳುವಂತ ಅಥವಾ ತನ್ನನ್ನು ತಾನು ಬೌನ್ಸ್ ಬ್ಯಾಕ್ ಮಾಡುವಂಥ ಎನರ್ಜಿ, ಮೆಜಿಷಿಯನ್ ಎನರ್ಜಿ ನಮಗೆ ಡೆವಿಲ್ ಕಾರ್ಡ್ ಆಗಲಿ ಅಥವಾ ನೆಗೆಟಿವಿಟಿ ಆಗಲಿ ನಮ್ಮ ಜೀವನದಲ್ಲಿ ಬೇಕು. ಬ್ಲ್ಯಾಕ್ ಮ್ಯಾಜಿಕ್ ಮಾಡೋರಾಗಲಿ, ನಮ್ಮ ಜೀವನನ ಕತ್ತಲಿಗೆ ತಳ್ಳೋರಾಗಲಿ ನಮ್ಮ ಜೀವನದಲ್ಲಿ ಬೇಕು ಬೇಕು. ಯಾಕೆ ಅಂದರೆ ನಾವು ಎಂಥ ಮೆಜಿಷಿಯನ್ನು ಅಂತ ನಮಗೆ ಗೊತ್ತಿರಲ್ಲ. ಅಂಥ ಮೆಜಿಷಿಯನ್ ಎನರ್ಜಿ ನಮಗೆ ಗೊತ್ತಾಗಬೇಕು ಅಂದರೆ ಇಂಥ ದುಷ್ಟರು ಸವಾಸ ಅಥವಾ ಇಂಥ ದುಷ್ಟರು ಎಂಟ್ರಿ ಆಗಬೇಕು. ಆಗಲೇ ನಿಜವಾಗ್ಲೂ ನಮ್ಮ ಜೀವನದಲ್ಲಿ ನಮ್ಮನ್ನು ಯಾರು ಗೌರವಿಸ್ತಾರೆ, ಯಾರು ಪ್ರೀತಿಸ್ತಾರೆ, ನಮಗೋಸ್ಕರ ಯಾರು ನಮ್ಮ ಜೊತೆಯಲ್ಲಿ ಇರ್ತಾರೆ, ಜೊತೆಗೆ ನಮ್ಮ ಶಕ್ತಿ ಏನು, ಸಾಮರ್ಥ್ಯ ಏನು, ಕೊನೆಗೆಲ್ಲ ಮುಗಿದು ಹೋಯಿತು ನಮ್ಮ ಜೀವನನ ಮುಗಿಸ್ಕೊಳ್ಳೋಣ ಅಂತ ಹೊರಟಾಗೂ ಕೂಡ ಇಲ್ಲ ನಾನು ಯಾಕೆ ಮುಗಿಸ್ಕೊಳ್ಬೇಕು, ನನಗೆ ಈ ದಾರಿ ಗೊತ್ತಿದೆ, ಈ ದಾರಿಲಿಯೇ ಹೋಗ್ತೀನಿ ಅಂದ್ಬಿಟ್ಟು ಯು ಟರ್ನ್ ತೊಗೊಂಡು ಸಾವಿನವರೆಗೂ ಹೋಗಿ ಕದನ ತಟ್ಟಿಬಿಟ್ಟು ವಾಪಸ್ ಸಾರಿ ನಾಳೆ ಬರ್ತೀನಿ ಅಂತ ಯು ಟರ್ನ್ ನೋಡ್ಕೊಂಡು ಹೊರಗೆ ಬರುವಂಥದ್ದು ಇದೆಲ್ಲ, ಅದನ್ನು ನೀವು ಈ ವೀಕ್ ಮಾಡ್ತೀರಾ? ಸೊ ಯಾಕೆ ಅಲ್ಲಿವರೆಗೂ ಹೋಗಬೇಕು, ಇವಾಗ ಸರಿಯಾದ ನಿರ್ಧಾರ ತಗೊಳ್ಳಿ. ಮೆಜಿಷಿಯನ್ ಆ್ಯಂಡ್ ಮಿರರ್ ಇರೋದ್ರಿಂದ ನಿಮ್ಮನ್ನು ನೀವು ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಕನ್ನಡಿಯೊಳಗಿನ ಗಂಟನ್ನು ಹಿಡಿಲಿಕ್ಕೆ ಪ್ರಯತ್ನ ಪಡಬೇಡಿ. ನೀವು ಕನ್ನಡಿಯೊಳಗಿನ ಗಂಟಾಗಿ ನಿಮಗೆ ಯಾರ ಕೈಗೂ ನೀವು ಸಿಗದಿರೋ ಅಷ್ಟು ನೀವು ಪ್ರೊಟೆಕ್ಟ್ ಆಗಿ, ನೀವು ಒಂದು ಮಾಯಾ, ನಿಮ್ಮನ್ನ ನೀವೊಂದು ಮಾಯಾ ರೀತಿಯಲ್ಲಿ ಬಂಧನ ಮಾಡ್ಕೊಳ್ಳಿ. ಯಾರಿಗೂ ಸಿಗಬಾರ್ದು, ಯಾರ ಹಿಡಿತಕ್ಕೂ ಸಿಗದಿರೋ ಹಾಗೆ ನೀವು ನುಸುಳ್ಕೊಳ್ಳೋದನ್ನ ಅಥವಾ ನಿಮ್ಮ ಪರಿಸ್ಥಿತಿಯಿಂದ ನೀವು ನುಸುಳ್ಕೊಂಡು ಹೊರಗೆ ಬರೋದನ್ನು ಪ್ರಯತ್ನ ಪಡಿ ಅಂತ ಹೇಳ್ತಾ ಇದೆ. ತುಂಬ ಪವರ್ಫುಲ್ ಎನರ್ಜಿ ಬರ್ತಾ ಇದೆ. ಯಸ್, ಹಾರ್ಟ್ ಚಕ್ರ ಇದೆ. ನಿಮ್ಮ ಮನಸ್ಸು ತುಂಬ ಒಳ್ಳೆಯದಿದೆ. ನಿಮ್ಮ ಹಾರ್ಟ್ ಚಕ್ರ ಹೀಲ್ ಆಗ್ತಾ ಇದೆ. ಮನಸ್ಸಿಗೆ ತುಂಬ ನೋವಾಗಿತ್ತು ಈ ವೀಕ್. ನಿಮಗೆ ಅನ್ಸೋದು ಇನ್ನೇನಿದೆ ನನಗೆ ನೋವಾಗಲಿಕ್ಕೆ? ಇನ್ನೇನು ಇಲ್ಲ. ಸೊ ನನ್ನ ಹೃದಯ ನನ್ನದು, ನನ್ನ ಹೃದಯನ ನಾನು ಹೀಲ್ ಮಾಡ್ಕೊಳ್ತೀನಿ, ನನ್ನ ಹೃದಯದನ್ನು ನಾನು ಕೇರ್ ಟೇಕ್ ಮಾಡ್ತೀನಿ ಅಂತ ಮಾಡ್ತೀರಾ? ಸೊ ಯಸ್, ಡೋರ್ ಟು ಸ್ಪಿರಿಟ್. ಸೊ ದೇವ್ರು ಯಾವಾಗಲೂ ಯಾರಿಗೆ ಸಹಾಯ ಮಾಡ್ತಾನಂತೆ ಅಂದರೆ ನಮ್ಮನ್ನಗೆ ತನಗೆ ತಾನು ಯಾರು ಸಹಾಯ ಮಾಡ್ಕೊಳ್ತಾರೋ ಅವರಿಗೆ ದೇವರು, ಪ್ರಕೃತಿ ಎಲ್ಲವೂ ಕೂಡ ಸಹಾಯ ಮಾಡುತ್ತಂತೆ. ಹಾಗಾಗಿ ಈಗ ನೀವು ನಿರ್ಧಾರ ಮಾಡಿರೋದು ನಿಮಗೆ ನೀವು ಸಹಾಯ ಮಾಡ್ಕೊಬೇಕು ಅಂತ. ಸೊ ಹಾಗಾಗಿ ಸ್ಪಿರಿಟ್ ಕೂಡ ನಿಮಗೆ ಸಹಾಯ ಮಾಡಲಿಕ್ಕೆ ಬರ್ತಾ ಇದೆ. ಯಸ್, ಏಂಜಲ್ ಆಫ್ ಬ್ಯಾಲೆನ್ಸ್. ಖಂಡಿತವಾಗ್ಲೂ ಬ್ಯಾಲೆನ್ಸ್ ಬೇಕಾಗಿದೆ, ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೆ. ಬ್ಯಾಲೆನ್ಸ್ ಬರ್ತಾ ಇದೆ, ವಾವ್. ಸೊ ಬ್ಯಾಲೆನ್ಸು ಬರ್ತಾ ಇದೆ, ಏಂಜಲ್ ಆಫ್ ಲವ್ ಕೂಡ ಬರ್ತಾ ಇದೆ. ಸೊ ಇನ್ನೇನು ಬೇಕು? ಪ್ರೀತಿ ಕೂಡ ಬರ್ತಾ ಇದೆ. ಒಂದು ಜರ್ನಿ ಕೈಗೊಳ್ತೀರಾ, ಯಾರೋ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ನಿಮಗೆ ತುಂಬ ರೆಸ್ಟ್ ಬೇಕಿದೆ, ಸಾಧ್ಯ ಆದಷ್ಟು ರೆಸ್ಟ್ ಮಾಡಿ. ಫೈನಾನ್ಷಿಯಲಿ ಕೂಡ ಸಕ್ಸಸ್ ಇದೆ ಮುಂದಿನ ದಿನಗಳಲ್ಲಿ. ಸೊ ಬ್ಲಾಸಮಿಂಗ್ ಅಬುಡೆನ್ಸ್ ಕೂಡ ಇರೋದ್ರಿಂದ ಖಂಡಿತವಾಗ್ಲೂ ಫೈನಾನ್ಷಿಯಲಿ ಕೂಡ ನಿಮಗೆ ಸಾಕಷ್ಟು ಯಶಸ್ಸಿದೆ ಮುಂದೆ ಅಂತ ಹೇಳ್ತಾ ಇದೆ. ಬಟ್ ಈಗ ಸ್ವಲ್ಪ ನಿಮಗೆ ಗೊತ್ತಿದೆ ಎಲ್ಲಿ ಏನು ಹೇಗೆ ನಿಯಂತ್ರಣ ಮಾಡ್ಕೊಬೇಕು ಅಂತ, ಹಾಗೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಏನೆಲ್ಲರಿಗೂ ಲವರ್ಸ್ ಕಳ್ಬೇಕಾದ? ಓಕೆ, ಥ್ಯಾಂಕ್ ಯು. ತುಂಬ ಕಾರ್ಡ್ಸ್ ಬಂದ್ಬಿಟ್ಟು, ಇದು ಸ್ಪೆಷಲ್ ಕಾರ್ಡ್. ನಿಮ್ಮ ಪ್ರೇಮ ವಿಚಾರವಾಗಿ ಇದು ಜಂಪ್ ಔಟ್ ಆಗಿ ಇಲ್ಲೇ ಬಿದ್ದಿರೋದ್ರಿಂದ, ನಿಮ್ಮ ಪ್ರೇಮ ವಿಚಾರ ಆಗಿರಲಿ ಅಥವಾ ರಿಯೂನಿಯನ್ ವಿಚಾರ ಆಗಿರಲಿ ಅಥವಾ ನಿಮ್ಮ ಪ್ರೇಮಿ ವಾಪಸ್ ಬರುವಂಥ ವಿಚಾರ ಆಗಿರಲಿ ಅಥವಾ ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ಮಧ್ಯೆ, ಹಸ್ಬೆಂಡ್ ಆ್ಯಂಡ್ ವೈಫ್ ಆಗಿರ್ಬೋದು, ಲವರ್ಸ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ಸೊ ನಿಮ್ಮ ಪ್ರೀತಿಸುವಂಥವ್ರು ಅಥವಾ ನಿಮಗೆ ಅರ್ಥ ಆಗಿದೆ ನಾ ಏನು ಹೇಳಲಿಕ್ಕೆ ಹೊರಟಿದ್ದೀನಿ ಅಂತ. ಸೊ ಅದು ಹೇಗಿದೆಯೋ ಹಾಗೆ ಒಪ್ಕೊಳ್ಳಿ. ಅದನ್ನು ಬದಲಾಯಿಸುವಂಥ ಪ್ರಯತ್ನ ಅಥವಾ ಅದಕ್ಕೆ ವ್ಯಕ್ತಿರಿತ್ವವಾಗಿ ನಿರ್ಧಾರ ತಗೊಳ್ಳುವಂಥ ಪ್ರಯತ್ನ ಈ ವಾರ ಬೇಡ ಅಂತ ಹೇಳ್ತಾ ಇದೆ.
ಜೊತೆಗೆ ಎಲ್ಲ ಸಾಧ್ಯತೆಗಳು ಇದೆ ಅವರು ವಾಪಸ್ ಬರಲಿಕ್ಕೆ. ಹೋಗು ಬರಲ್ಲ, ನಿನ್ನನ್ನು ಬಿಟ್ಟು ಹೋಗ್ತೀನಿ, ನೀನು ಬೇಡ ಅಂತ ಹೋದವರು ಕೂಡ ಯೂ ಟರ್ನ್ ತಗೊಂಡು ವಾಪಸ್ ಬರುವಂಥ ಸಾಧ್ಯತೆ ಇದೆ. ಜೊತೆಗೆ ನಿಮ್ಗೆ ಯಾವುದೂ ಅವಕಾಶಗಳೇ ಇಲ್ಲ ಅಂದರೆ ಮುಂದೆ ಒಳ್ಳೆ ಅವಕಾಶಗಳು ಈ ವಾರ ಕಾಣಿಸ್ಕೊಳ್ಳುವಂಥ ಸಾಧ್ಯತೆ ಇದೆ. ಇನ್ನೊಬ್ಬರು ನಿಮ್ಮ ತಲೆ ಮೇಲೆ ಕುತ್ಕೊಂಡು ಮಸಾಲೆ ಅರಿಲಿಕ್ಕೆ ಕೊಡಬೇಡಿ. ಜೊತೆಗೆ ನಿಮ್ಮ ಜೀವನದ ನಿರ್ಧಾರ ನೀವೇ ಮಾಡಿ. ಪರಿಸ್ಥಿತಿ ಒತ್ತಡದಿಂದ ನೀವು ಸ್ಥಳ ಬದಲಾವಣೆ ಮಾಡೋದು ಅಥವಾ ಊರು ಬದಲಾವಣೆ ಮಾಡುವಂಥ ಸಾಧ್ಯತೆ ಹೆಚ್ಚಾಗಿ ಇದೆ. ಬಟ್ ಯೋಚನೆ ಮಾಡಬೇಡಿ. ಸೊ ನೆಕ್ಸ್ಟು 6 ಮಂತಲ್ಲಿ ನಿಮಗೆ ಫೈನಾನ್ಷಿಯಲಿ ತುಂಬ ಚೆನ್ನಾಗಿ ಗೇನ್ ಆಗುತ್ತೆ, ಅಥವಾ ಹೊಸ ಕೆಲಸ ಇರ್ಬೋದು, ಹೊಸ ಸ್ಥಳ ಇರ್ಬೋದು, ಇದೆಲ್ಲ ಸಿಗುತ್ತೆ ನಿಮಗೆ. ಈಗ ಸ್ವಲ್ಪ ಬರ್ಡನಲ್ಲಿ ಇರ್ಬೋದು, ತುಂಬ ಜವಾಬ್ದಾರಿ, ತುಂಬ ಸ್ಟ್ರೆಸ್ಸು ನನ್ನ ಕೈಲಿ ಆಗ್ತಾ ಇಲ್ಲ ಅಂದರೆ, ಸೊ ರಿಲ್ಯಾಕ್ಸ್ ಮಾಡಿ, ರಿಲ್ಯಾಕ್ಸ್ ಮಾಡಿ. ಖಂಡಿತ ಒಂದು ನ್ಯೂ ಬಿಗಿನಿಂಗ್ ಇದೆ ನಿಮ್ಮ ಫೈನಾನ್ಷಿಯಲಿ. ಈ ವೀಕ್ ಒಂದು ನ್ಯೂ ಬಿಗಿನಿಂಗ್ ಶುರು ಆಗುತ್ತೆ. ಸೊ ಲೈಫ್ ಒಂದು ನಿಮ್ಮ ಕಂಟ್ರೋಲಿಗೆ ನೀವು ತೊಗೊಬೇಕಾಗಿರುವಂಥ ಅವಶ್ಯಕತೆ ಇದೆ. ಸೊ ಹಾಗೆ ಕೂಡ ಕಿಂಗ್ ಆಫ್ ಸೋರ್ಡ್ಸ್ ಬಂದಿತ್ತು, ಈಗೂ ಕೂಡ ಕಿಂಗ್ ಆಫ್ ಸೋರ್ಡ್ಸ್ ಬಂದಿದೆ. ಸೊ ಎಸ್, ಹೆಚ್ಚು ಕ್ರಿಯೇಟಿವ್ ಆಗಿ ಇರಿ ಈ ವೀಕ್ ಅಂತ ಹೇಳ್ತಾ ಇದೆ. ಕ್ರಿಯೇಟಿವಿಟಿ ಕಡೆ, ಸಿಂಗಲ್ ಪೇರೆಂಟ್ ಆಗಿದ್ರೆ ಅವ್ರು ಬಿಟ್ಟು ಹೋಗಿದ್ದಾರೆ ಅಂತ ಅಂದ್ಕೊಂಡ್ರೆ, ಅವ್ರಿಗೆ ಸಿಂಗಲ್ ಪೇರೆಂಟ್ ಯಾರಿದ್ದೀರಾ, ಅವರು ರಿಲೇಷನ್ಶಿಪ್ ಎಂಡ್ ಆಯಿತು ಅಂತ ಅಂದ್ಕೊಂಡಿದ್ರೆ, ಅಥವಾ ಆರೋಗ್ಯ ಸಮಸ್ಯೆ ಇದ್ದರೆ ಅದೆಲ್ಲದರಿಂದ ನಿಮ್ಮನ್ನು ನೀವು ಹೊರಗೆ ತಗೊಂಬನ್ನಿ. ಸಾಕಷ್ಟು ಸಕ್ಸಸ್ ನೋಡ್ತೀರಾ, ಅಧಿಕಾರದ ವಿಚಾರವಾಗಿ, ಆರೋಗ್ಯದ ವಿಚಾರವಾಗಿ, ಪ್ರೆಗ್ನೆನ್ಸಿಯ ವಿಚಾರವಾಗಿ, ಹೆಲ್ತ್ ಇಶ್ಯೂಸ್ ಆಗ್ಬೋದು, ಬಟ್ ಪಾಸಿಬಿಲಿಟೀಸ್ ಇದೆ ರಿಯೂನಿಯನಿಂದ. ಸೊ ಆಗಲೇ ಹೇಳಿದೆ, ಏನೋ ಒಂದು ಬ್ಯಾಡ್ ನ್ಯೂಸ್, ಸಾವಿನ ಮನೆ ಕದ ತಟ್ಟಿಬಿಟ್ಟು ವಾಪಸ್ ಬರ್ತೀರಾ ಅಂತ, ಖಂಡಿತ ವಾಪಸ್ ಬರ್ತೀರಾ. ನಿಮ್ಮ ಜೀವನ ನೀವು ಕ್ರಿಯೇಟ್ ಮಾಡ್ಕೊಳ್ಳಿ, ನಿಮ್ಮ ಜೀವನನ ನೀವು ಫಿನಿಕ್ಸ್ ರೀತಿ ಬದಲಾವಣೆ ಮಾಡ್ಕೊಳ್ಳಿ. ನಿಮ್ಮ ಜೀವನನ ನೀವು ಹೇಗೆ ಅರ್ಥೈಸ್ಕೊಳ್ತೀರಾ, ನಿಮ್ಮ ಜೀವನನ ಈ ಆಗಲ್ಲ ಅಂತ ಆಗಲೇ ನಾನು ಏನು ಹೇಳಿದೆ. ಸೊ ನನ್ನ ಕೈಲಿ ಈ ಪರಿಸ್ಥಿತಿನ ನಿಭಾಯಿಸ್ಲಿಕ್ಕೆ ಆಗೋದಿಲ್ಲ, ಅಥವಾ ನನ್ನ ಕೈಲಿ ಈ ಪರಿಸ್ಥಿತಿನ ಸರಿಪಡಿಸೋದಕ್ಕೆ ಆಗೋದಿಲ್ಲ, ನಾನು ಈಗ ಹೊರಡ್ತಾ ಇದ್ದೀನಿ, ನನಗೆ ಬೇಡ ಈ ಜೀವನ ಅಂತ ಹೊರಟವರು, ಎಸ್, ಆ ಕ್ಷಣ ನಿಮ್ಗೊಂದು ದಾರಿ ಕಾಣಿಸಿ, ನಿಮ್ಮ ಲೈಫ್ ನಿಮ್ಮ ಕಂಟ್ರೋಲಿಗೆ ಬಂದು ಯೂ ಟರ್ನ್ ಹೊಡ್ಕೊಂಡು ನೀವು ವಾಪಸ್ ಬರ್ತೀರಾ. ಈ ವೀಕ್ ನಿಮ್ಮ ಶಕ್ತಿ ಸಾಮರ್ಥ್ಯದ ಮೇಲೆ, ನಿಮ್ಮ ಕ್ರಿಯೇಟಿವಿಟಿ ಮೇಲೆ, ಇಲ್ಲೂ ಕೂಡ ಕ್ರಿಯೇಟಿವಿಟಿ, ದ ಕ್ರಿಯೇಟರ್ ಅಂಡ್ ಕ್ರಿಯೇಟಿವಿಟಿ, ಇದೆರಡು ಕೂಡ ಕ್ರಿಯೇಟಿವಿಟಿನ ನೀವು ಕ್ರಿಯೇಟ್ ಮಾಡಬೇಕು. ನಿಮ್ಮ ಜೀವನದಲ್ಲಿ ಯಾರೋ ಬಂದು ಅದ್ಭುತ ಮಾಡ್ತಾರೆ ಅಂತ ಕಾಯ್ತಾ ಕೂರೋದಕ್ಕಿಂತ, ನಿಮ್ಮ ಜೀವನದಲ್ಲಿ ಆ ಕ್ಷಣಕ್ಕೆ ನೀವೇನು ಕಂಟ್ರೋಲ್ ಮಾಡ್ಕೋಬೇಕು, ಏನು ಕ್ರಿಯೇಟ್ ಮಾಡಬೇಕು, ಯಾವ ಬರ್ಡನ್ನಿಂದ ಹೊರಗೆ ಬರಬೇಕು, ಹೇಗೆ ಒಂದು ಪ್ಲಾನ್ ಮಾಡಬೇಕು, ಅದ್ರ ಕಡೆ ಹೆಚ್ಚಿನ ಗಮನ ಕೊಡಿ. ಈ ವೀಕ್ ನೀವೊಬ್ಬ ಕ್ರಿಯೇಟರ್ ಆಗಿ ಹೊರಹೊಮ್ಮುವಂಥ ಸಾಧ್ಯತೆ ಇದೆ. ಬಹಳ ಜನ ಇಲ್ಲಿ ಚಾನಲ್ ಓಪನ್ ಮಾಡಿ, ಚಾನಲ್ ಏನು ಆಗ್ತಾ ಇಲ್ಲ, ಅದನ್ನು ಸ್ಟಾಪ್ ಮಾಡಿಬಿಡೋಣ ಅಥವಾ ಅದನ್ನು ನಿಲ್ಲಿಸ್ಬಿಡೋಣ ಅಂತ ಯೋಚನೆ ಮಾಡ್ತಿದ್ರೆ, ಸ್ಟಾಪ್, ಥಿಂಕ್ ವಾಟ್ ಮೋರ್ ಕ್ರಿಯೇಟಿವ್ಲಿ ಮಾಡಬಹುದು ಅಂತ ಯೋಚನೆ ಮಾಡಿ. ಸೊ ಬಹಳಷ್ಟು ಜನಕ್ಕೆ ಈ ವಾರ ಕೆಲವು ಸಭೆ ಸಮಾರಂಭಗಳಲ್ಲಿ ಭೇಟಿಯಾಗುವಂಥ ಸಾಧ್ಯತೆ ಇದೆ. ನಿಮ್ಮ ಪ್ರೇಮಿನ ಅಥವಾ ನಿಮ್ಮ ಎಕ್ಸ್ ಕೂಡ ಬಹಳಷ್ಟು ಜನ ರಿಯೂನಿಯನ್ ಆಗುವಂಥ ಸಾಧ್ಯತೆ ಇದೆ. ಸಿಂಗಲ್ ಪೇರೆಂಟ್ಸಿಗೆ ಮತ್ತೆ ಎರಡು ವಿಚಾರ ಇಲ್ಲಿ ಬರ್ತಾ ಇದೆ, ಆ ಶಬ್ದ ಉಪಯೋಗಿಸ್ಲಿಕ್ಕೆ ಕಷ್ಟ ಆಗುತ್ತೆ. ಸೊ ಯಾರಿಗೆ ಹಸ್ಬೆಂಡ್ ಕಳ್ಕೊಂಡಿರ್ತೀರಾ, ವಿಡೋ ಆಗಿರ್ತೀರಾ, ಅವರಿಗೂ ಕೂಡ ಮತ್ತೆ ರೀಮ್ಯಾರೇಜ್ ಆಗುವಂಥ ಸಾಧ್ಯತೆ ಇದೆ. ಸಿಂಗಲ್ ಪೇರೆಂಟ್ ಇರೋರಿಗೆ ಮದುವೆ ಪ್ರಪೋಸಲ್ ಬರ್ಬೋದು, ಅಥವಾ ಮದುವೆ ಆಗಿ ಚೆನ್ನಾಗಿರೋರಿಗೂ ಕೂಡ ಮದುವೆ ಪ್ರಪೋಸಲ್ ಬರ್ಬೋದು, ಸಿಂಗಲ್ ಇರೋರಿಗೂ ಬರಬಹುದು. ಎಸ್ಪೆಷಲಿ ನಿಮ್ಮ ಎಕ್ಸ್ ಯಾರಿದ್ದಾರೆ ಅವರು ವಾಪಸ್ ಬರುವಂಥ ಸಾಧ್ಯತೆ ಇದೆ. ಬಹಳಷ್ಟು ಜನಕ್ಕೆ ಫ್ರೆಂಡ್ ಸರ್ಕಲಿಂದ ಪಾರ್ಟಿಗೆ ಇನ್ವಿಟೇಷನ್ ಬರ್ಬೋದು, ಫ್ರೆಂಡ್ ಅಥವಾ ಫ್ಯಾಮಿಲಿ ಕಡೆಯಿಂದ. ಜೊತೆಗೆ ಫ್ರೆಂಡ್ ಕಡೆಯವರು ಯಾರು ನಿಮಗೆ ಪ್ರಪೋಸಲ್ ಕೂಡ ಮಾಡಬಹುದು. ಯು ಆರ್ ಪ್ರೊಟೆಕ್ಟೆಡ್, ಡೆಫಿನೆಟ್ಲಿ ನೆಗೆಟಿವಿಟಿ ಇದೆ ಬಟ್ ಯು ಆರ್ ಪ್ರೊಟೆಕ್ಟೆಡ್ ಇದ್ದೀರಾ. ಹೆಲ್ತ್ ತುಂಬಾ ಮುಖ್ಯ, ಹೆಲ್ತ್ ತುಂಬಾ ಅಪ್ಸೆಟ್ ಆಗಿದೆ, ದಯವಿಟ್ಟು ಹೆಲ್ತ್ ಕಡೆ ಗಮನ ಕೊಡಿ, ಆರೋಗ್ಯನ ಸರಿಯಾದ ರೀತಿಯಲ್ಲಿ ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ ಇದೆ. ಟೇಕ್ ಆಕ್ಷನ್ ಇದೆ, ಸೊ ಆಕ್ಷನ್ ತಗೊಳ್ಳಿ. ಡೋಂಟ್ ಸ್ಟಾಪ್, ಎಸ್, ಟೇಕ್ ಆಕ್ಷನ್, ಡೋಂಟ್ ಸ್ಟಾಪ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಸೊ ಪ್ರಯತ್ನನ ನಿಲ್ಲಿಸ್ಬೇಡಿ, ಮುಂದುವರಿಸಿ. ಯಾವ ವಿಚಾರವಾಗಿ ಮಾಡೋಕ್ಕೆ ಹೊರಟಿದ್ದೀರಾ ಅದು,
ಸೊ ಯು ಆರ್ ರೆಡಿ ಎಸ್ ನೀವೀಗ ರೆಡಿ ಇದ್ದೀರಾ ಮ್ಯಾಜಿಷಿಯನ್ ಆ್ಯಂಡ್ ಮಿರರ್ ಬಂದಾಗಿಂದ ನಿಮ್ಮ ಎನರ್ಜಿ ನೀವು ರೆಡಿ ಇದ್ದೀರಾ ಜೊತೆಗೆ ನಿಮ್ಗೆ ಇಷ್ಟ ಇದ್ದರೆ ಯಾರನ್ನಾದರೂ ಕ್ಷಮಿಸೋಕ್ಕೆ ಕ್ಷಮಿಸಿ ಅಥವಾ ನೀವು ಕ್ಷಮೆ ಕೇಳಬೇಕು ಅಂದರೂ ಕೂಡ ಕೇಳಿ ನನಗೆ ಇಲ್ಲಿ ಹೋಮದ ಎನರ್ಜಿ ಎರಡೂ ಕಾರ್ಡಿಂದ ಬರ್ತಾ ಇದೆ ನಿಮ್ಮ ಜೀವನ ನಿಮ್ಮ ಇಷ್ಟ ಎಸ್ ದಿಸ್ ಸಿಚುವೇಶನ್ ವಿಲ್ ಇಂಪ್ರೂವ್ ಖಂಡಿತ ನೀವು ಯಾವುದೇ ಪರಿಸ್ಥಿತಿಯಲ್ಲಿ ಇರಿ ಆ ಸಿಚುವೇಶನ್ ಇಂಪ್ರೂವ್ ಆಗುತ್ತೆ ಸೊ ಸ್ವಲ್ಪ ವೇಯ್ಟ್ ಮಾಡಿ ಇವಾಗ ಅಂತ ಹೇಳ್ತಾ ಇದೆ ಐ ಹೋಪ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ದ ಕ್ವಾಲಿಟಿ ಆಫ್ ಯುವರ್ ಥಾಟ್ಸ್ ಈಕ್ವಲ್ ದ ಕ್ವಾಲಿಟಿ ಆಫ್ ಯುವರ್ ಎಕ್ಸ್ಪೀರಿಯನ್ಸ್ ನಿಮ್ಮ ಆಲೋಚನೆಗಳು ನಿಮ್ಮ ಅನುಭವಗಳು ನಿಮ್ಮ ಆಲೋಚನೆಯ ಮಟ್ಟ ನಿಮ್ಮ ಅನುಭವನ ಡಿಪೆಂಡ್ ಮಾಡುತ್ತೆ ಅಂತ ಅನಿಸುತ್ತೆ ಸೊ ಏನೇ ಎನರ್ಜಿ ಯಾವುದೇ ವಿಚಾರವಾಗಿ ನೀವು ಆಲೋಚಿಸಿದ್ರು ಅದ್ರ ಮೇಲೆ ನೀವು ಏನೇ ಎನರ್ಜಿ ಹಾಕಿದ್ರು ಅಥವಾ ಎನರ್ಜಿ ಹಾಕೋದು ಅಂದರೆ ನಿಮ್ಮ ಒಳ್ಳೆಯ ಎಫರ್ಟ್ ಏನಿದೆ ನಿಮ್ಮ ಒಳ್ಳೆಯ ಆಲೋಚನೆಗಳ ಯೋಚಿಸುವಂಥ ಕಾರ್ಯಕ್ಷಮತೆ ಅಥವಾ ಯೋಚನೆ ಮಾಡಿದ್ದನ್ನು ಮಾಡುವಂಥ ಅಥವಾ ಮಾಡಿಸುವಂಥ ಬಗ್ಗೆ ನೀವು ಏನು ಯೋಚನೆ ಮಾಡ್ತಿದ್ದೀರಾ ಅದು ತುಂಬ ಮುಖ್ಯ ಅಂತ ಅನಿಸುತ್ತೆ ನೀವೇನು ಅಂದ್ಕೊಳ್ತೀರೋ ಅದನ್ನೇ ಮಾಡ್ತೀರಾ ಏನು ಮಾಡಬೇಕು ಮಾಡೋದನ್ನೇ ಹೇಳ್ತೀರಾ ಹೇಳೋದನ್ನೇ ಮಾಡ್ತೀರಾ ಇದನ್ನು ಹೇಳಕ್ಕೆ ಬಂದಂಥ ವಿಚಾರ ಅದು ತುಂಬ ಇನ್ಫ್ಲೂಯೆನ್ಸ್ ಮಾಡುತ್ತೆ ಇನ್ನೊಬ್ಬರ ಮೇಲೆ ಅಥವಾ ನಿಮ್ಮ ಪ್ರೇಮ ಜೀವನದ ಮೇಲೆ ಅಂತ ಹೇಳ್ತಾ ಇದ್ದಾರೆ ಸೊ ಪ್ರತಿಯೊಂದು ಪ್ರೀತಿ ಭರಿತ ಆಲೋಚನೆಗಳು ಒಂದು ತುಂಬ ಮುಖ್ಯ ಒಂದು ಸಂಬಂಧ ಬೆಳೀಲಿಕ್ಕೆ ಒಂದು ಸಂಬಂಧ ಅಂಕುರಗೊಳ್ಬೇಕು ಅಥವಾ ಒಂದು ಸಂಬಂಧದಲ್ಲಿ ಹೆಚ್ಚಿನ ರೀತಿಯಲ್ಲಿ ಇಬ್ಬರಿಗೂ ಸೇಮ್ ಫೀಲಿಂಗ್ ಇರಬೇಕು ಅಂದರೆ ತುಂಬ ಮುಖ್ಯ ಒಬ್ರನ್ನೊಬ್ಬರು ಅರ್ಥ ಮಾಡಿಕೊಂಡು ಇಬ್ಬರೂ ಕೂಡ ಪ್ರಯತ್ನ ಪಡಬೇಕು ಆ ಪ್ರೀತಿನ ಉಳಿಸ್ಕೊಳ್ಳಿಕ್ಕೆ ಆ ಪ್ರೀತಿಯಲ್ಲಿ ಯಾವುದೇ ಸುಳ್ಳು ಇರಬಾರ್ದು ಪ್ರಾಮಾಣಿಕವಾಗಿ ಇರಬೇಕು ಪ್ರಾಮಾಣಿಕ ಪ್ರೀತಿ ಅಥವಾ ಸತ್ಯದ ಹಾದಿಲಿ ನಡೆಯುವಂಥದ್ದು ಪ್ರೇಮ ಜೀವನದಲ್ಲಿ ತುಂಬ ಮುಖ್ಯ ಅಂತ ಹೇಳ್ತಾ ಇದೆ ಜೊತೆಗೆ ಯಾವಾಗಲೂ ಒಳ್ಳೆಯ ಆಲೋಚನೆಗಳು ಒಂದು ರೀತಿ ನಮ್ಮ ಪ್ರೀತಿನ ಬೆಳೆಸಲಿಕ್ಕೆ ಔಷಧ ಇದ್ದಂಗೆ ಸೊ ನೊಂದ ಹೃದಯಕ್ಕಾಗಲಿ ಅಥವಾ ನೊಂದ ಮನಸ್ಸಿಗಳಿಗಾಗಲಿ ಅದು ಒಂದು ಒಳ್ಳೆಯ ರೀತಿಯ ಔಷಧಿ ರೀತಿ ಗುಣಪಡಿಸುತ್ತೆ ಒಂದು ಅನುಮಾನಂ ಪೆದ್ದ ರೋಗಂ ಅನ್ನೋ ರೀತಿಯಲ್ಲಿ ಒಂದು ಭಯ ಆಗಲಿ ಒಂದು ತಪ್ಪು ಮಾಡಿದಾಗ ಎಷ್ಟು ಭಯ ಇರುತ್ತೆ ಇವಾಗ ಸಿಗಾಕೊಳ್ತೀವೋ ಅವಾಗ ಸಿಗಾಕೊಳ್ತೀವೋ ಇವಾಗ ಗೊತ್ತಾಗುತ್ತೋ ಅವಾಗ ಗೊತ್ತಾಗುತ್ತೋ ಅಂತ ಸೊ ಹಾಗಾಗಿ ಯಾವುದೇ ಭಯ ಇಲ್ದಿರಾ ಯಾವುದೇ ಅನುಮಾನ ಇಲ್ದಿರಾ ನಿಸ್ವಾರ್ಥವಾಗಿ ಸತ್ಯದ ರೀತಿಯಲ್ಲಿ ನಮ್ಮ ರಿಲೇಷನ್ಶಿಪ್ನ ಇಟ್ಕೊಬೇಕು ಅಂತ ನೀವಿಬ್ಬರು ಡಿಸೈಡ್ ಮಾಡಿದ್ರೆ ಅದು ಒಳ್ಳೆಯದಾಗತ್ತೆ ಸೊ ಕಡಿಮೆ ಇರಲಿ ಜಾಸ್ತಿ ಇರಲಿ ಪ್ರೀತಿಲಿ ಹೆಚ್ಚು ಕಮ್ಮಿ ಇರೋದಿಲ್ಲ ಪ್ರೀತಿ ಪ್ರೀತಿ ಆಗಿ ಇರುತ್ತೆ ಅಷ್ಟೇ ಅಂತ ಹೇಳ್ತಾ ಇದೆ ಜೊತೆಗೆ ನಿಮ್ಮ ವಿಚಾರಗಳು ಏನಿದೆ ಅದು ದೈಹಿಕ ಆಕರ್ಷಣೆ ಆಗಿರ್ಬೋದು ಅಥವಾ ಫಿಸಿಕಲಿ ಎಕ್ಸ್ಪೀರಿಯನ್ಸ್ ಕೂಡ ಇರ್ಬೋದು ಒಬ್ರನ್ನೊಬ್ಬರು ಬರೀ ಭಾವನಾತ್ಮಕವಾಗಿ ನೋಡೋದಲ್ದಿರ ಶಾರೀರಿಕವಾಗಿ ಕೂಡ ಒಬ್ರನ್ನೊಬ್ಬರು ತುಂಬ ಇಷ್ಟಪಡ್ತೀರಾ ಬಹಳಷ್ಟು ಜನಕ್ಕೆ ನಿಮ್ಮ ಲವ್ ರಿಯೂನಿಯನ್ ಶಾರೀರಿಕವಾಗಿ ಕೂಡ ಆಗುತ್ತೆ ಅಂತ ಹೇಳ್ತಾ ಇದೆ ಸೊ ಲವ್ ಇಸ್ ಪ್ರೆಸೆಂಟ್ ಮೂಮೆಂಟ್ ಏನೇ ಆದರೂ ಆ ಕ್ಷಣಕ್ಕೆ ನಿಮಗೆ ಸರಿ ಅನಿಸುವಂಥ ನಿರ್ಧಾರ ತಗೊಳ್ಳಿ ಯಾವುದೇ ಕಾರಣಕ್ಕೂ ದುಡುಕಿ ನಿರ್ಧಾರ ತಗೊಬೇಡಿ ಅಂತ ಹೇಳ್ತಾ ಇದೆ ಪ್ರೀತಿ ಯಾವಾಗಲೂ ಸಂತೋಷ ತರೋ ಹಾಗೆ ಇರಬೇಕು ನಮ್ಮ ಹೃದಯಕ್ಕೆ ನಮ್ಮ ಆಂತರಿಕ ಭಾವನೆಗೆ ನಮ್ಮ ಒಂಥರ ಪೀಸ್ ಆಫ್ ಮೈಂಡ್ ಇರೋ ರೀತಿಲಿ ಇರಬೇಕು ತುಂಬ ಆಶೀರ್ವಾದ ಸಿಕ್ಕಿದವರಿಗೆ ಮಾತ್ರ ಒಳ್ಳೆ ಪ್ರೀತಿ ಸಿಗುವಂಥದ್ದು ಅಂಥ ಪ್ರೀತಿ ನಿಮ್ಮಲ್ಲಿ ಬಹಳ ಜನಕ್ಕೆ ಸಿಕ್ಕಿದೆ ಅದನ್ನು ಸರಿಯಾದ ರೀತಿಯಲ್ಲಿ ಉಳಿಸ್ಕೊಳ್ಳಿ ಅಂತ ಹೇಳ್ತಾ ಇದೆ ತುಂಬ ಪ್ರೀತಿಗೆ ಅವಮಾನ ಆಗೋ ರೀತಿಯಲ್ಲಿ ಅಥವಾ ಕೆಟ್ಟ ರೀತಿಯಲ್ಲಿ ಪ್ರೀತಿನ ಇಟ್ಕೊಂಬೇಡಿ ಅಂತ ಹೇಳ್ತಾ ಇದೆ ಸೊ ನೆಕ್ಸ್ಟ್ ಲೆವೆಲ್ಗೆ ನಿಮ್ಮ ಪ್ರೀತಿನ ತೊಗೊಂಡು ಹೋಗಿ ಅಂತ ಹೇಳ್ತಾ ಇದೆ ಒಳ್ಳೆ ರೀತಿಯಲ್ಲಿ ಫೀಲ್ ಬರಬೇಕು ಒಬ್ರಿಗೊಬ್ರು ನಿಮ್ಮ ಹೃದಯ ಏನು ಹೇಳುತ್ತೆ ನಿಮ್ಮ ಹೃದಯದ ಅವಶ್ಯಕತೆ ಏನಿದೆ ಸೊ ತುಂಬ ಒಂದು ಮೂಢನಂಬಿಕೆಯಲ್ಲಾಗಲಿ ಅಥವಾ ಒಂದು ಮಂದ ಬುದ್ಧಿಲಿ ಆಗಲಿ ಅಥವಾ ಏನು ಕನ್ಫ್ಯೂಷನ್ ಸ್ಟೇಟಿಗೆ ಹೋಗಿ ಯಾವುದು ನಿರ್ಧಾರ ತೊಗೊಬೇಡಿ ಸೊ ನಿಜವಾಗ್ಲೂ ನಿಮ್ಮ ಹೃದಯನ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಹೃದಯಕ್ಕೆ ಏನು ಬೇಕು ಅನ್ನಿಸ್ತಾ ಇದೆ ಯಾವ ಪಾಯಿಂಟ್ ಆಫ್ ವ್ಯೂಯಿಂದ ನಿಮ್ಮ ಪ್ರೇಮ ಜೀವನನ ನೋಡಬೇಕು ಅಂತ ನಿಮ್ಮ ಹೃದಯ ಹೇಳ್ತಾ ಇದೆ ಅದ್ರ ಕಡೆ ಹೆಚ್ಚಿನ ಗಮನ ಕೊಡಿ ಅಂತ ಹೇಳ್ತಾ ಇದೆ
ತುಂಬಾ ರಿಯೂನಿಯನ್ ಆಗುತ್ತೆ ಅಂತಾನೆ ಎಲ್ಲಾ ಕಾರ್ಡು ಹೇಳ್ತಾ ಇದೆ. ಖಂಡಿತ ಸಾಧ್ಯತೆ ಹೆಚ್ಚಾಗಿ ಇದೆ, ಸಾಧ್ಯವಾದಷ್ಟು ಬೇಗ ಆಗಲಿ ಅಂತ ನಾನು ಕೂಡ ಬೇಡ್ಕೊಳ್ತೀನಿ. ನಿಮಗೆ ಬಿಟ್ಟಂತ ವಿಚಾರ, ಜೊತೆಗೆ ನಿಮ್ಮ ನಕ್ಷತ್ರಗಳು ಕೂಡ ನಿಮಗೆ ಪ್ರೀತಿನ ತಂದ್ಕೊಡೋದ್ರಲ್ಲಿ ಅನುಕೂಲ ಮಾಡ್ತಾ ಇದೆ. ಸೊ ಬರೀ ದೈಹಿಕವಾಗಿ ಈ ಪ್ರೀತಿ ಅನ್ನೋದನ್ನ ಅಥವಾ ನಿಮ್ಮ ರಿಲೇಶನ್ಶಿಪ್ನ ನೋಡಬೇಡಿ, ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಪ್ರೀತಿಯನ್ನ ನೋಡಿ ಅಂತ ಹೇಳ್ತಾ ಇದೆ. ಐ ಹೋಪ್ ನಿಮಗೆಲ್ಲ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಲೆಟರ್ಸ್ ನೋಡುವ. ಓಕೆ, ಕ್ಯೂ ಝಡ್ ಝಿ ಎನ್ ಹೆಚ್ ಓ ವಿ ಟಿ ಟಿ ಸಿ ಎ ಎಸ್ ಆರ್ ಎಕ್ಸ್ ಎ. ಡೆಫಿನೆಟ್ಲಿ ಎಕ್ಸ್ ಬರ್ತಾರೆ. ಎಕ್ಸ್ಟ್ರಾ ಇನ್ಕಮ್ ಬರುವಂಥ ಸಾಧ್ಯತೆ ಇದೆ, ಎಕ್ಸ್ಟ್ರಾ ಕ್ಯಾಶ್ ಸಿಗುವಂಥ ಸಾಧ್ಯತೆ ಇದೆ. ಕ್ಯಾಸ್ಟಿಗೆ ಸಂಬಂಧಪಟ್ಟಂಗೆ ಏನೂ ಆಗ್ಬೋದು. ಟಿ ಸಿ ಹೆಚ್ ಎಕ್ಸಾಮ್ ಯಾರೋ ಮುಗಿಸೋರಿದ್ದೀರಾ ಅಂತ ಹೇಳ್ತಾ ಇದೆ. ಸೊ ಔಟಿಂಗ್ ಹೋದಾಗ ಎಚ್ಚರಿಕೆಯಿಂದ ಇರಿ, ಮನೆಯಿಂದ ಔಟಿಂಗ್ ಹೋದಾಗ ಅಂತ ಹೇಳ್ತಾ ಇದೆ. ಕ್ಯೂ ಝೆಡ್ ಎನ್ ಹೆಚ್ ಓ ವಿ ಟಿ ಟಿ ಸಿ ಎ ಎಸ್ ಆರ್ ಎಕ್ಸ್ ಎ. ಎಕ್ಸ್ ಬಂದು ನಿಮ್ಮ ಹತ್ರ ಸಾರಿ ಕೇಳುವಂಥ ಸಾಧ್ಯತೆ ಕೂಡ ಇದೆ. ನಿಮ್ಮ ಜೀವನ ನಿಮ್ಮ ಇಷ್ಟ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಸಿಗ್ತೀನಿ ಮುಂದಿನ ವೀಡಿಯೋಲಿ. ಟೇಕ್ ಕೇರ್, ಬಾಯ್, ನಮಸ್ತೆ. ನಮಸ್ತೆ. ಬನ್ನಿ, ಯಾರು ಮೂರನೇದು ಆಯ್ಕೆ ಮಾಡಿದ್ದೀರಾ, ನಿಮಗೆ ಈ ವೀಕ್ ಏನು ಗೈಡೆನ್ಸ್ ಇದೆ ನೋಡೋಣ. ಸಾರಿ, ಹೊರಗಡೆ ಸ್ವಲ್ಪ ಶಬ್ದ ಇದೆ, ಮಕ್ಕಳೆಲ್ಲ ಆಡ್ತಾ ಇದ್ದಾರೆ, ಮಳೆ ನಿಂತಿದೆ ಅಂತ ಖುಷಿಗೆ. ಕೃಷ್ಣ ನರಸಿಂಹ ಲಕ್ಷ್ಮಿ ಇದ್ದಾರೆ. ಸೊ ಕೃಷ್ಣ ಬಂದಿರೋದ್ರಿಂದ ನಿಮ್ಮ ಸೆನ್ಸ್ ಆಫ್ ಹ್ಯೂಮರ್ ತುಂಬ ಚೆನ್ನಾಗಿ ಇರುತ್ತೆ. ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಸಕ್ಸಸ್ ಬರುತ್ತೆ. ನಿಮ್ಮ ಕೆರಿಯರ್ ತುಂಬ ಚೆನ್ನಾಗಿ ಹೋಗುತ್ತೆ. ಜೊತೆಗೆ ನಿಮಗೆ ಭಾಳಷ್ಟು ಕಡೆಯಿಂದ ನೀವೇನಾದರೂ ಚಾರಿಟಿ ನಡೆಸ್ತಾ ಇದ್ರೆ ಅದಕ್ಕೆ ಹಣ ಬರುವಂಥ ಸಾಧ್ಯತೆ ಹೆಚ್ಚಾಗಿ ಇದೆ. ಸೊ ನರಸಿಂಹಸ್ವಾಮಿ ಬಂದಿರೋದ್ರಿಂದ ಬಹಳಷ್ಟು ಜನಕ್ಕೆ ಸತ್ಯದ ನ್ಯಾಯಕ್ಕೆ ಜಯ, ಸತ್ಯಮೇವ ಜಯತೆ ಅನ್ಬಹುದು, ಅಥವಾ ನ್ಯಾಯ ಯಾವತ್ತು ಗೆಲ್ಲುತ್ತೆ ಅನ್ನೋ ರೀತಿಯಲ್ಲಿ ನಿಮಗೆ ಪಾಸಿಟಿವ್ ಆ್ಯಟಿಟ್ಯೂಡ್ ಬರುತ್ತೆ. ಜೊತೆಗೆ ಇನ್ಮೇಲೆ ನೀವು ಯಾರ ಮೇಲೂ ಕೋಪ ಮಾಡಿಕೊಳ್ಳುವಂಥ ಅವಶ್ಯಕತೆ ಇರೋದಿಲ್ಲ. ಬೇರೆಯವರು ಕೂಡ ನಿಮ್ಮ ಮೇಲೆ ಕೋಪ ಮಾಡ್ಕೊಳ್ಳಿಕ್ಕೆ ಅವರೇ ಇರೋದಿಲ್ಲ. ಆ ಥರ ಎನರ್ಜಿ ಇದೆ. ಸೋಷಲ್ ಆಗಿ ತುಂಬ ಚೆನ್ನಾಗಿ ಹೋಗುತ್ತೆ. ಬಹಳಷ್ಟು ಶಾಪಿಂಗ್ ಮಾಡ್ತೀರಾ, ತುಂಬ ಇನ್ಕಮ್ ಜಾಸ್ತಿ ಇರುತ್ತೆ. ಜೊತೆಗೆ ತುಂಬ ಒಳ್ಳೆ ಮ್ಯಾರೇಜ್ ಪಾರ್ಟ್ನರ್ ಸಿಗುವಂಥ ಸಾಧ್ಯತೆ ಇದೆ. ಕೆರಿಯರ್ ಕೂಡ ಸಕ್ಸಸ್ಫುಲ್ ಆಗಿ ಹೋಗುವಂಥ ಸಾಧ್ಯತೆ ಇದೆ. ನೆಗೆಟಿವಿಟಿ ಇಂದ ಪಾಸಿಟಿವಿಟಿಗೆ ನಿಮ್ಮ ಕರೆಂಟ್ ಲೈಫ್ ಚೇಂಜ್ ಆಗುವಂಥ ಸಾಧ್ಯತೆ ಈ ವೀಕಲ್ಲಿ ಇದೆ ಅಂತ ಹೇಳ್ತಾ ಇದೆ ಕಾರ್ಡ್ಸ್. ಸದ್ಯಕ್ಕೆ ಯಾರಾದರೂ ಕೆಲಸ ಬಿಡಬೇಕು ಅಂತ ಅಂದ್ಕೊಂಡಿದ್ರೆ ಬಿಡಬೇಡಿ. ಅಥವಾ ಯಾರಿಗಾದರೂ ದುಡ್ಡು ಕೊಡಬೇಕು ಅಂತಿದ್ರೆ ಸದ್ಯಕ್ಕೆ ಕೊಡೋಕ್ಕೆ ಹೋಗಬೇಡಿ.
ನೀವು ಅನ್ಕೊಂಡಿದ್ದು ಈ ವೀಕ್ ಸ್ವಲ್ಪ ಡಿಲೇ ಆಗಬಹುದು ಅಂತ ಹೇಳ್ತಾ ಇದೆ ಎಸ್ ಅಗೇನ್ ಮ್ಯಾಜಿಷಿಯನ್ ಪೇಜ್ ಆಫ್ ಪೆಂಟಕಲ್ ಟೂ ಆಫ್ ಪೆಂಟಕಲ್ಸ್ ಕ್ವೀನ್ ಆಫ್ ಸೋರ್ಡ್ಸ್ Angels. Okay, thank you. ನಿಮ್ಮ ಕನಸುಗಳನ್ನ ಈಡೇರಿಸ್ಕೊಳ್ಳಿದ್ದಕ್ಕೆ ಅಥವಾ ನಿಮ್ಮ ಕನಸುಗಳು ಈಗ ಸಾಕಾರಗೊಳ್ಳಲಿಕ್ಕೆ ಈ ವೀಕ್ ಸರಿಯಾದ ಸಮಯ ಅಲ್ಲ ಅಂತ ಹೇಳ್ತಾರೆ ಸೊ ಇನ್ನ ಹೆಚ್ಚಿನ ಶ್ರಮ ಹಾಕಬೇಕು ನೀವು ಎಲ್ಲೋ ಮೋಸ ಹೋಗ್ತಾ ಇದ್ದೀರಾ ಎಲ್ಲೋ ಮಿಸ್ ಆಗ್ತಾ ಇದೆ ನೀವು ಮಾಡ್ತಾ ಇರುವಂಥ ಪ್ಲಾನ್ ಆಗಲಿ ನೀವು ಹೋಗ್ತಾ ಇರುವಂಥ ದಾರಿ ಆಗಲಿ ಎಲ್ಲಿ ಮಿಸ್ ಆಗ್ತಿದೆ ಸ್ವಲ್ಪ ಯೋಚನೆ ಮಾಡಿ ಎಲ್ಲಿ ನಿಮ್ಮ ಮೋಸ ಹೋಗ್ತಾ ಇದ್ದೀರಾ ಯಾಕೆ ನಿಮ್ಮ ಆಸೆಗಳನ್ನ ಈಡೇರಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಹೆಚ್ಚಿಗೆ ಬಿಸ್ನೆಸ್ ವಿಚಾರವಾಗಿ ಆರ್ಥಿಕ ವಿಚಾರವಾಗಿ ಅಥವಾ ಹಣಕಾಸಿನ ವಿಚಾರವಾಗಿ ಅಥವಾ ಕೆಲಸದ ವಿಚಾರವಾಗಿ ಅಥವಾ ಕೆರಿಯರ್ ವಿಚಾರವಾಗಿ ಹೆಚ್ಚಿನ ಒಂದು ಸೋಲು ಈ ವೀಕ್ ನೀವು ಅಂದ್ಕೊಂಡಂಗೆ ಆಗ್ದಿರಾ ಇರಬಹುದು ಸೊ ಕೆಲವ್ರಿಗೆ ಮೋಸ ಮಾಡಿ ಕೆಲವನ್ನ ಪಡ್ಕೊಬೇಕು ಅನ್ನೋದು ನಿಮ್ಮ ಉದ್ದೇಶ ಇದ್ರೆ ದಯವಿಟ್ಟು ಅದನ್ನು ನಿಲ್ಲಿಸಿ ಅದರಿಂದ ನಿಮ್ಗೆ ಯಾವುದು ಉಪಯೋಗ ಆಗೋದಿಲ್ಲ ಜೊತೆಗೆ ಅದು ಎಷ್ಟೇ ಆದರೂ ಕೂಡ ಈಗ ಕ್ಷಣಿಕಕ್ಕೋಸ್ಕರ ಆಗತ್ತೆ ಹೊರತು ಲಾಂಗ್ ಟರ್ಮ್ ಆಗಿ ಅದು ಬದಲಾಗೋದಿಲ್ಲ ಕ್ಷಣಿಕವಾಗಿ ನೀವು ಎಷ್ಟು ಪಡ್ಕೊಳ್ಳುವಂಥ ಪ್ರಯತ್ನ ಪಟ್ಟರು ಅದಕ್ಕೆ 10 ಪಟ್ಟು ನಿಮಗೆ ಲಾಸ್ ಆಗುವಂಥ ಸಾಧ್ಯತೆ ಇದೆ ಇನ್ ರಾಂಗ್ ವೇಲಿ ಪಡ್ಕೊಬೇಕು ಅನ್ನೋ ಪ್ರಯತ್ನನ ಅಥವಾ ಯೋಜನೆನ ಮಾಡ್ಕೊಂಡಿದ್ರು ಸೊ ಎಸ್ ಸ್ವಲ್ಪ ಸ್ಟ್ರಾಂಗ್ ಆಗಿ ಇರಿ ನಿಮ್ಮ ಜೀವನದಲ್ಲಿ ಏನು ಸತ್ಯ ಏನು ಸುಳ್ಳು ಯಾವುದನ್ನ ಒಪ್ಕೊಬೇಕು ಯಾವುದನ್ನ ಒಪ್ಕೊಬಾರ್ದು ಅನ್ನೋದನ್ನ ಸರಿಯಾಗಿ ನಿರ್ಧಾರ ಮಾಡಿ ಅಂತ ಹೇಳ್ತಾ ಇದೆ ಎರಡು ಕೆಲಸ ಆಗಿರಲಿ ಎರಡು ವ್ಯಕ್ತಿಗಳ ಜೊತೆ ಆಗಿರಲಿ ಎರಡು ದೋಣಿ ಮೇಲೆ ಕಾಲಿಟ್ಟು ಪ್ರಯಾಣ ಮಾಡೋದು ಬೇಡ ಒಂದು ಸತಿಗೆ ಒಂದು ಯೋಚನೆ ಇರಲಿ ಒಂದು ಕೆಲಸಕ್ಕೆ ಕೈ ಹಾಕಿ ಅಥವಾ ಇಬ್ಬರು ವ್ಯಕ್ತಿಗಳ ಜೊತೆ ನೀವು ಆಟ ಆಡ್ತಾ ಇದ್ರೆ ಒಂದು ವ್ಯಕ್ತಿ ಜೊತೆ ಪ್ರಾಮಾಣಿಕವಾಗಿ ಬದುಕುವಂಥ ಪ್ರಯತ್ನನ ಪಡಿ ಅಂತ ಹೇಳ್ತಾ ಇದೆ ಎಸ್ ಹೊಸದಾಗಿ ಏನೋ ಕೆಲಸ ಶುರು ಮಾಡಬೇಕು ಏನೋ ಒಂದು ರಿಲೇಷನ್ಶಿಪ್ ಶುರು ಮಾಡಬೇಕು ಅಥವಾ ಫ್ರೆಂಡ್ಶಿಪ್ ಶುರು ಮಾಡಬೇಕು ಅಥವಾ ಅವ್ರನ್ನ ಮತ್ತೆ ಭೇಟಿಯಾಗಬೇಕು ರೀಕನ್ಸಿಲೇಷನ್ ಮಾಡಬೇಕು ಅಂತಿದ್ರೆ ಮಾಡಿ ಬಟ್ ರೈಟ್ ವೇಲಿ ಮಾಡಿ ಸೊ ಯಾರು ಇಲ್ಲಿ ಎರಡು ರೀತಿ ಎನರ್ಜಿ ಬರ್ತಾ ಇದೆ ಒಂದು ನಿಮ್ಮನ್ನು ಮಿಸ್ಯೂಸ್ ಮಾಡ್ಕೊಳ್ಳಿಕ್ಕೆ ಯಾರು ಪ್ರಯತ್ನ ಪಡ್ತಾರೆ ಅಂತ ಒಂದು ಇನ್ನೊಂದು ನೀವು ಯಾರನ್ನೂ ಮಿಸ್ಯೂಸ್ ಮಾಡ್ಕೊಬೇಡಿ ಈ ವಾರ ಆರ್ಥಿಕವಾಗಿ ಆಗಿರಲಿ ಎಮೋಷ್ನಲಿ ಆದರೂ ಆಗಿರಲಿ ಸೊ ಎಸ್ ಖಂಡಿತ ಅದನ್ನು ಮಾಡಬೇಡಿ ಖಂಡಿತವಾಗ್ಲೂ ನಿಮಗೆ ಈ ವಾರ ಯಾರೋ ನಿಮ್ಮ ಜೀವನಕ್ಕೆ ಬರ್ತಾ ಇದ್ದಾರೆ ಅವರು ನಿಮ್ಮ ಎಕ್ಸ್ ಆಗಿರ್ಬೋದು ಹಳೆ ಫ್ರೆಂಡ್ ಆಗಿರ್ಬೋದು ಅಥವಾ ಹಳೆ ಕೆಲಸದವರಾಗಿರ್ಬೋದು ಯಾರೇ ಆಗಿರಲಿ ನಿಮ್ಮ ಹಳೆ ಜೀವನದ ವ್ಯಕ್ತಿಗಳು ಅಥವಾ ನಿಮ್ಮ ಜೀವನದಲ್ಲಿ ಮುಂಚೆ ಇದ್ದು ಈಗ ನಿಮ್ಮ ಜೊತೆ ಟಚ್ ಬಿಟ್ಟೋಗಿದ್ರೆ ಅಂಥವ್ರು ಬರ್ತಿದ್ದಾರೆ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಿ ಓಕೆ ಯೂಸ್ ಯುವರ್ ಬ್ರೈನ್ ಉದ್ದೇಶ ಒಳ್ಳೇದಿರಲಿ ಅಂತ ಹೇಳ್ತಾ ಇದೆ ಯಾರದೇ ಆಗಿರಲಿ ನಿಮ್ಮ ಉದ್ದೇಶ ಒಳ್ಳೇದಿರಬಹುದು ಸೊ ನಿಮ್ಮನ್ನು ನೋಡೋಕೆ ಬಂದವರು ಅಥವಾ ನಿಮ್ಮ ಜೀವನಕ್ಕೆ ನೀವು ಏನು ಮಾಡ್ತಾ ಇದ್ದೀರಾ ಅವ್ರ ಉದ್ದೇಶ ಕೂಡ ಒಳ್ಳೇದಿರಲಿ ಸೊ ಫೈನಾನ್ಷಿಯಲ್ ವಿಚಾರವಾಗಿ ನೋಡಿ ಮಾಡಿ ನಿಧಾನವಾಗಿ ಖರ್ಚು ಮಾಡಿ ಸೆಕೆಂಡ್ ಚಕ್ರ ಅಪ್ರಿಷಿಯೇಷನ್ ಯಾ ಸಾಕಷ್ಟು ಯಶಸ್ಸು ನಿಮಗೆ ಈ ವಾರ ಸಿಗತ್ತೆ ಮ್ಯಾಜಿಷಿಯನ್ ಎನರ್ಜಿ ಬಂದಿರೋದ್ರಿಂದ ಅಡ್ಡದಾರಿಲಿ ಯಶಸ್ಸು ಪಡೆಯುವಂಥ ಪ್ರಯತ್ನಕ್ಕೆ ಕೈ ಹಾಕಬೇಡಿ ನಿಜವಾದ ಯಶಸ್ಸು ನಿಮಗೆ ಸಲ್ಲಬೇಕು ಅಂತಿದ್ರೆ ಸಲ್ಲುತ್ತೆ ಅಂತ ಹೇಳ್ತಾ ಇದೆ ಸ್ವಲ್ಪ ಈ ವೀಕ್ ಅಡ್ಜಸ್ಟ್ಮೆಂಟ್ ಕಡೆ ಗಮನನ ಕೊಡಿ ಆಗಲೇ ಹೇಳಿದೆ ಪ್ರಾಮಾಣಿಕತೆ ಬಗ್ಗೆ ಹೆಚ್ಚಿನ ಗಮನನ ಹರಿಸಿ ಸೊ ನಿಮ್ಮ ಪ್ರೀತಿ ಕೂಡ ನಿಮಗೆ ಸಿಗುವಂಥ ಸಾಧ್ಯತೆ ಇದೆ ನಿಮ್ಮ ಪ್ರೇಮಿ ನಿಮಗೆ ಹೊಗ್ಗುಳುವಂಥ ಸಾಧ್ಯತೆ ಇದೆ ಬಹಳಷ್ಟು ಸತ್ಯಗಳು ನಿಮಗೆ ತಿಳಿಯುವುದ್ರ ಜೊತೆಗೆ ನೀವು ಸತ್ಯನ ಕೇಳಿಸ್ಕೊಳ್ಳುವಂಥ ಧೈರ್ಯ ಕೂಡ ಮಾಡಬೇಕಾಗತ್ತೆ ಜೊತೆಗೆ ಸತ್ಯವಂತರ ಅಥವಾ ನಿಜ ಮಾತಾಡುವಂಥ ಅವ್ರ ಸಂಘ ಕೂಡ ಮಾಡಬೇಕಾಗತ್ತೆ ಸೊ ಬಿ ಹಾನೆಸ್ಟ್ ಯುವರ್ ಸೆಲ್ಫ್ ಆ್ಯಂಡ್ ಅದರ್ಸ್ ಅಂತ ಹೇಳ್ತಾ ಇದೆ ಡೆಫಿನೆಟ್ಲಿ ಇಲ್ಲಿ ಥಿಂಕಿಂಗ್ ವುಮೆನ್ ಇರೋದ್ರಿಂದ ಏನೋ ಒಂದು ವಿಚಾರವಾಗಿ ನೀವು ಯೋಚನೆ ಮಾಡ್ತಿದ್ದೀರಾ ನಿಮ್ಮ ಬಗ್ಗೆ ಬೇರೆಯವರು ಕೂಡ ಯೋಚನೆ ಮಾಡ್ತಿದ್ದಾರೆ
ತುಂಬಾ ಚಾಲೆಂಜಿಂಗ್ ಆಗಿ ಇರುತ್ತೆ ಈ ವೀಕ್ ಅಷ್ಟೇ ಹ್ಯಾಪಿ ಹ್ಯಾಪಿ ಆಗೂ ಇರುತ್ತೆ ಸೊ ಪರ್ಸ್ನಲಿ ಹೀಲಿಂಗ್ ಕಡೆ ಹೆಚ್ಚು ಈ ವೀಕ್ ಹೋಗುತ್ತೆ ನೋಡಿ ಮಾಡಿ ನಿರ್ಧಾರ ಮಾಡಿ ಒಂದು ಬ್ಯಾಲೆನ್ಸಿಂಗಲ್ಲಿ ಈ ವೀಕ್ನ ತಗೊಳ್ಳಿ ಚೆನ್ನಾಗಿ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ ಅಂತ ಹೇಳ್ತಾ ಇದೆ ಸೊ ಪ್ರೀತಿ ಬರುವಂಥ ಸಾಧ್ಯತೆಯೂ ಇದೆ ಪ್ರಶಂಸೆ ಬರುವಂಥ ಸಾಧ್ಯತೆ ಕೂಡ ಹೆಚ್ಚಾಗಿ ಇದೆ ಸಾಧ್ಯ ಆದಷ್ಟು ನೀವು ಅಡ್ಜಸ್ಟ್ಮೆಂಟ್ ಮಾಡಬೇಕು ಅಡ್ಜಸ್ಟ್ಮೆಂಟ್ ಹೇಗೆ ಅಂದರೆ ಎಲ್ಲ ವಿಚಾರದಲ್ಲೂ ನಿಮ್ಗೆ ಗೊತ್ತಿದೆ ನೀವು ಯಾವ ಪರಿಸ್ಥಿತಿಯಲ್ಲಿ ಇದ್ದೀರಾ ನಿಮ್ಮ ತಲೆಯಲ್ಲಿ ಯಾವ ಪ್ಲ್ಯಾನ್ ನೋಡ್ತಾ ಇದೆ ಅನ್ನೋದ್ರ ಮೇಲೆ ಅದು ನಿರ್ಧಾರ ಏಂಜಲ್ಸ್ ಥ್ಯಾಂಕ್ ಯು ಓಕೆ ಯಾ ತುಂಬ ಸ್ಟ್ರೆಸ್ಸಲ್ಲಿ ಇರ್ತೀರಾ ಈ ರಿಲೇಷನ್ಶಿಪ್ನ ಹೆಂಗೆ ಹ್ಯಾಂಡ್ಲ್ ಮಾಡೋದೆ ಅನ್ನೋದು ಒಂದು ಪ್ರಶ್ನೆ ಆಗಿಬಿಟ್ಟಿರುತ್ತೆ ಹೆಂಗೆ ಉಳಿಸ್ಕೊಳ್ಳೋದು ಪ್ರೀತಿನಾಗಲಿ ಅವಕಾಶನಾಗಲಿ ಅಂತ ಸೊ ನಿಮ್ಮ ಜೀವನನ ಶೇರ್ ಮಾಡ್ಕೊಳ್ಳಿಕ್ಕೆ ಯಾರು ಬರ್ತಾ ಇದ್ದಾರೆ ಅವ್ರನ್ನ ಸರಿಯಾದ ರೀತಿಯಲ್ಲಿ ಒಪ್ಕೊಳ್ತಿರೋ ಬಿಡ್ತಿರೋ ನಿಮಗೆ ಬಿಟ್ಟಂತ ವಿಚಾರ ಓಕೆ ಓಕೆ ಸೊ ಇಲ್ಲಿ 77 ಬಂದಿದೆ ಸೊ ಇನ್ನು ರಿಲೇಷನ್ಶಿಪ್ ಹೀಲ್ ಆಗಿಲ್ಲ ಇಲ್ಲಿ ಒಬ್ಬರ ಪ್ರೀತಿ ಒಬ್ಬರಿಗೆ ಅರ್ಥ ಆಗ್ತಾ ಇಲ್ಲ ಒಂದು ಕಡೆಯಿಂದ ಪ್ರೀತಿ ಬೇಕು ಅಂತ ಬರ್ತಾ ಇದೆ ಅನ್ನಿಸ್ತಾ ಇದೆ ಇನ್ನೊಂದು ಕಡೆಯಿಂದ ಪ್ರೀತಿ ಬೇಡ ಅಂತ ಬರ್ತಾ ಇದೆ ಬೇಕು ಬೇಡಗಳ ನಡುವೆ ಈ ಪ್ರೀತಿ ಜೊಯ್ದಾಟ ನಡೀತಾ ಇದೆ ಜೊತೆಗೆ ಮೆಜಿಷಿಯನ್ ರಿವರ್ಸ್ ಬಂದಿರೋದ್ರಿಂದ ತುಂಬ ಕಷ್ಟ ಇದೆ ಆಗಿಂದ ಹೇಳಿದ್ದನ್ನೇ ಮತ್ತೆ ರಿಪೀಟ್ ಮಾಡಿದ್ರೆ ಚೆನ್ನಾಗಿರಲ್ಲ ಹಾಗಾಗಿ ಈ ಸಂಬಂಧಕ್ಕೆ ಯಾವುದೇ ಅರ್ಥ ಇಲ್ಲ ಇಲ್ಲಿ ಈ ಸಂಬಂಧಕ್ಕೆ ಯಾವುದೇ ಅರ್ಥ ಇಲ್ಲ ಅರ್ಥವಿಲ್ಲದ ಸಂಬಂಧಗಳ ಜೊತೆ ಬದುಕುವಂಥ ಪ್ರಯತ್ನನ ಮಾಡುವಂಥ ಪ್ರಯತ್ನ ಬೇಡ ಸೊ ನಿಮಗೆ ಹೀಲಿಂಗೂ ಆಗಿಲ್ಲ ಈ ಸಂಬಂಧದ ಬಗ್ಗೆ ಅರ್ಥನೂ ಕೂಡ ಸಿಕ್ಕಿಲ್ಲ ಹಾಗಾಗಿ ಈ ರಿಲೇಷನ್ಶಿಪ್ನ ಎಲ್ಲೇ ಬಿಟ್ಬಿಟ್ಟು ಒಂದು ನ್ಯೂ ಬಿಗಿನಿಂಗ್ ಮಾಡಿ ಅಥವಾ ನ್ಯೂ ಬಿಗಿನಿಂಗ್ ಬರ್ತಾ ಇದೆ ಅಂತ ಹೇಳ್ತಾ ಇದೆ ಸೊ ನಂಬಿಕೆ ಇಡಿ ನಿಮ್ಮ ಮೇಲೆ ನೀವು ನಂಬಿಕೆ ಇಡಿ ಇಷ್ಟು ದಿನ ಕಾಯ್ತಾ ಕೂಡಿದ್ದು ಸಾಕು ಇನ್ನು ಮುಂದುವರಿರಿ ಅಂತ ಹೇಳ್ತಾ ಇದೆ ಸೊ ಮೂವ್ ಆನ್ ಆಗಿ ಲೆಟ್ ಗೋ ಮಾಡಿ ಅಂತ ಹೇಳ್ತಾ ಇದೆ ಸೊ ನಗ್ನಾಗ್ತಾ ಇರಿ ನಗ್ನಾಗ್ತಾ ಈ ಪರಿಸ್ಥಿತಿನ ನಿಭಾಯಿಸುವಂಥ ಪ್ರಯತ್ನನ ಪಡಿ ಬಹಳ ಜನಕ್ಕೆ ಪ್ರೀತಿ ಸಿಗುತ್ತೆ ನಿಮ್ಮ ಪ್ರೀತಿ ವಾಪಸ್ ಬರುತ್ತೆ ನಿಮ್ಮ ಪ್ರೀತಿ ನೀವು ಅಂದ್ಕೊಂಡಂಗೆ ಮ್ಯಾರೇಜಲ್ಲಿ ಕಂಪ್ಲೀಟ್ ಆಗುವಂಥ ಸಾಧ್ಯತೆ ಇದೆ ಲವ್ ರಿಯೂನಿಯನ್ ಇದೆ ಬಟ್ ಇಲ್ಲಿ ಈ ಕಾರ್ಡ್ಸ್ ಎಲ್ಲ ನಿಮಗೆ ಅದು ಇನ್ನು ಕೆಲವರಿಗೆ ಮಾತ್ರ ಅದನ್ನು ಸಾಧ್ಯ ಇಲ್ಲ ಯಾಕೆಂದರೆ ರಾಂಗ್ ಪರ್ಸನ್ ಜೊತೆ ಇದ್ದೀರಾ ಕಾರ್ಮಿಕ್ ಜೊತೆ ಇದ್ದೀರಾ ಅಂತ ಸೊ ಕೆಲವರು ಕಾರ್ಮಿಕ್ ಜೊತೆ ಕೆಲವರು ನಿಜವಾದ ಪ್ರೀತಿ ಜೊತೆ ಇದ್ದೀರಾ ಹಾಗಾಗಿ ಎರಡೂ ರೀತಿಯ ಎನರ್ಜಿ ಇಲ್ಲಿ ಬಂದಿದೆ ಸೊ ಎಸ್ ಭರವಸೆ ಕಳ್ಕೊಬೇಡಿ ಸೈಲೆನ್ಸಲ್ಲಿ ಧ್ಯಾನನ ಮಾಡಿ ಒಂದು ಮಾಸ್ಟರ್ ಎನರ್ಜಿಗೆ ಹೋಗಿ ತುಂಬ ಬುದ್ಧಿವಂತರು ನಿಮ್ಮ ಜೀವನನ ಹಾಳು ಮಾಡಲಿಕ್ಕೆ ಕೊಡಬೇಡಿ ನಿಮ್ಮ ಬುದ್ಧಿವಂತಿಕೆಯೇ ನಿಮಗೆ ಶತ್ರು ಆಗ್ತಿರೋ ಹಾಗೆ ಕೂಡ ನೋಡ್ಕೊಳ್ಳಿ ಅಂತ ಹೇಳ್ತಾ ಇದೆ ಎಸ್ ಹೊಸ ಫ್ರೆಂಡ್ಸ್ ಬರುವಂಥ ಸಾಧ್ಯತೆ ಕೂಡ ಹೆಚ್ಚಾಗಿ ಇದೆ ಥ್ಯಾಂಕ್ ಯು ಏಂಜಲ್ಸ್ ನಿಮಗೆ ಯಾವಾಗ ಯಾವಾಗ ಅವಶ್ಯಕತೆ ಇದೆಯೋ ಕಣ್ಮುಚ್ಕೊಂಡು ಧ್ಯಾನ ಮಾಡಿ ಏಂಜಲ್ಸ್ ಬಂದು ನಿಮಗೆ ಪ್ರೊಟೆಕ್ಷನ್ ಕೊಡ್ತೀನಿ ಜೊತೆಗೆ ಗೈಡೆನ್ಸ್ ಕೂಡ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಟ್ರಸ್ಟ್ ನಂಬಿಕೆ ಇಡಿ ಅಂತ ಹೇಳ್ತಿದ್ದಾರೆ ಜೊತೆಗೆ ನಿಮಗೆ ಯಾವ ಕೆಲಸದ ಮೇಲೆ ನಂಬಿಕೆ ಇರಲ್ವೋ ಆ ಕೆಲಸನ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತಿದ್ದಾರೆ ಬಿಗ್ ಹ್ಯಾಪಿ ಚೇಂಜ್ ಸೊ ಖಂಡಿತ ನಂಬಿ ಮುಂದಿನ ಜೀವನ ನಿಮಗೆ ಬಿಗ್ ಹ್ಯಾಪಿ ಚೇಂಜ್ ತೊಗೊಂಬರುತ್ತೆ ಬಟ್ ನೀವಿಲ್ಲಿ ನೋ ನೋ ಆ ಥರ ಏನೂ ಆಗೋದಿಲ್ಲ ನನ್ನ ಜೀವನ ಯಾವತ್ತೂ ಸರಿ ಹೋಗೋದಿಲ್ಲ ಅಂತ ಅಂದ್ಕೊಂಡಿದ್ರೆ ಅದು ನಿಮಗೆ ಬಿಟ್ಟಂಥ ವಿಚಾರ ಇನ್ನೊಂದು ವಿಚಾರ ನೀವಿಲ್ಲಿ ಯಾರನ್ನ ನಂಬಬೇಕು ಅನ್ನೋದು ಮುಖ್ಯವಾಗಿ ಯೋಚನೆ ಮಾಡಬೇಕಾಗಿರುವಂಥ ವಿಚಾರ ಈ ವಾರ ನೀವು ಯಾರನ್ನ ನಂಬ್ತೀರಾ ಅದ್ರ ಮೇಲೆ ನಿಮ್ಮ ಬಿಗ್ ಹ್ಯಾಪಿ ಚೇಂಜ್ ನಿರ್ಧಾರ ಆಗುತ್ತೆ ಇಲ್ಲ ಅಂದರೆ ನೋ ಆಗುತ್ತೆ ನಿಮ್ಮ ಜೀವನದಲ್ಲಿ ಯಾರಿಗೆ ನೋ ಅಂತ ಹೇಳಬೇಕು ಅನ್ನೋದು ಕೂಡ ತುಂಬ ಮುಖ್ಯ ಮತ್ತು ನಿಮಗೆ ನೀವು ನೋ ಹೇಳಬೇಕು ಅಂತ ಅಂದ್ಕೊಂಡಿದ್ರೆ ಯಾವ ವಿಚಾರಕ್ಕೆ ಅನ್ನೋದು ಕೂಡ ಮುಖ್ಯ ಸೊ ರಿಮೈಂಡ್ ಪಾಸಿಟಿವ್ ಪಾಸಿಟಿವ್ ಆಗಿ ಇರಿ ಈಗ ನಾಟ್ ದ ರೈಟ್ ಟೈಮ್ ನಿಮ್ಮ ಲೈಫಲ್ಲಿ ಬೇಕು ಅಂದರೆ ಬೇರೆಯವ್ರ ಸಹಾಯ ಕೂಡ ತಗೊಳ್ಳಿ ಅಂತ ಹೇಳ್ತಾ ಇದೆ ಓಕೆ
ಸೊ ಆ್ಯಕ್ಷನ್ ಯಾವಾಗಲೂ ರಿಯಾಕ್ಷನ್ ಮೇಲೆ, ರಿಯಾಕ್ಷನ್ ಯಾವಾಗಲೂ ಆ್ಯಕ್ಷನ್ ಮೇಲೆ ಡಿಪೆಂಡ್ ಆಗಿದೆ ಅಂತ ಹೇಳ್ತಾ ಇದೆ. ಸೊ ಐ ಫೀಲ್ ಯು ಫಾರ್ ಎವರ್ ಇನ್ ಮೈ ಹಾರ್ಟ್. ಅವ್ರು ನಿಮ್ಮನ್ನು ಯಾವಾಗಲೂ ಹೃದಯದಲ್ಲಿ ಫೀಲ್ ಮಾಡ್ತಾನೆ ಇರ್ತಾರೆ. ಅವರು ಉಚ್ಛ್ವಾಸ ನಿಶ್ವಾಸ ಅವರ ಉಸಿರಲ್ಲಿ ಬೆರೆತು ಹೋಗಿದ್ದೀರಾ ನೀವು ಅಂತ ಹೇಳ್ತಿದ್ದಾರೆ. ಒಂದು ಸಮುದ್ರದ ಹಾಗೆ ಆಳವಾಗಿ ಬೇರೂರಿದೆ ನಿಮ್ಮ ಪ್ರೀತಿ ಅವ್ರ ಜೀವನದಲ್ಲಿ ಅಂತ ಹೇಳ್ತಿದ್ದಾರೆ. ಸೊ ನೀವು ಅವ್ರ ಜೀವನದಲ್ಲಿ ಬೆಳಕಿದ್ದಂಗೆ, ನಕ್ಷತ್ರ ಇದ್ದಂಗೆ, ಕವಿ ರೀತಿ ವರ್ಣನೆ ಮಾಡ್ತಾ ಇದ್ದಾರೆ. ಆಕಾಶದ ತಾರೆ ನೀನು, ನನ್ನ ಒಡಲಿನ ಸ್ವಾತಿ ಮುತ್ತು ನೀನು, ನನ್ನ ಉಸಿರಿನ ಉಸಿರು ನೀನು, ಹೀಗೆಲ್ಲ. ಸೊ ಏನೇನು ನೆಗೆಟಿವಿಟಿ ನಕಾರಾತ್ಮಕ ಆಲೋಚನೆಗಳಿದೆಯೋ, ಯಾವುದರಿಂದ ಅವ್ರ ಜೀವನಕ್ಕೆ ಅಥವಾ ನಿಮ್ಮ ಜೀವನಕ್ಕೆ ಒಳ್ಳೆಯದಾಗೋದಿಲ್ವೋ ಅದನ್ನೆಲ್ಲ ಬಿಟ್ಬಿಡಿ ಅಂತ ಹೇಳ್ತಿದ್ದಾರೆ. ಸರಾಗವಾಗಿ ಉಸಿರಾಡಬೇಕು. ಪ್ರೀತಿ ಅಂದರೆ ಯಾವಾಗಲೂ ಸ್ಟ್ರೆಸ್ ಕೊಡಬಾರ್ದು, ಒಂದು ರಿಲ್ಯಾಕ್ಸ್ ಕೊಡಬೇಕು. ಆ ಥರ ಮೂಡಿಗೆ ಹೋಗಿ ಒಂದು ಇನ್ಸ್ಪೈರ್ ಆಗೋ ರೀತಿ ನಿಮ್ಮ ಪ್ರೀತಿನ ಬದಲಾಯಿಸ್ಕೊಳ್ಳಿ. ನಿಮ್ಮ ಧ್ವನಿಲಿ ಪ್ರೀತಿ ಇರಲಿ ಅಂತ ಹೇಳ್ತಿದ್ದಾರೆ. ನಿಮ್ಮ ಧ್ವನಿಲಿ ಪ್ರೀತಿ ಇಲ್ಲ, ನಿಮ್ಮ ವಾಯ್ಸಲ್ಲಿ ಪ್ರೀತಿ ಇಲ್ಲ, ಮನಸ್ಸಲ್ಲಿ ಪ್ರೀತಿ ಇದೆ, ಅದನ್ನು ಅಕ್ಷರಗಳ ಮೂಲಕ, ಸ್ವರ ತರಂಗಗಳ ಮೂಲಕ, ನಿಮ್ಮ ಮಾತಿನ ಮೂಲಕ ವ್ಯಕ್ತಪಡಿಸಿ ಅಂತ ಕೂಡ ಹೇಳ್ತಿದ್ದಾರೆ. ಐ ಹೋಪ್ ನಿಮಗೆಲ್ಲ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಲೇಟಸ್ ನೋಡುವ ಸಮಯ ಚಾನ್ಸ್ ಬೇಡ ಅನ್ನಿಸ್ತು. ಹಾಗಾಗಿ ಎಲ್ಲರಿಗೂ ಕೂಡ ಎಕ್ಸ್ ಬಂದಿದೆ. ಎಕ್ಸ್ಕ್ಯೂಸ್ ಮೀ ಅಂತ ಯಾರೋ ಹೇಳುವಂಥ ಸಮಯ, ಫೆಮಿನೈನ್ ಎನರ್ಜಿ ನಿಮ್ಮದು ಆ್ಯಕ್ಟಿವ್ ಆಗುವಂಥ ಸಮಯ, ಯಾರೋ ಫಾರ್ಮ್ ಮಾಡುವಂಥ ಎಸ್ ಸಮಯ. ಓಕೆ, ಕ್ಯೂ ಎಕ್ಸ್ ಟಿ ಯು ಎಫ್ ಐ ಆರ್ ಎಮ್ ಎಮ್ ಎ ಡಬ್ಲ್ಯೂ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ನಿಜವಾಗ್ಲೂ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಟೇಕ್ ಕೇರ್, ಬಾಯ್, ನಮಸ್ತೆ.